ಈ ಒಂದು ಸಮಯದಲ್ಲಿ ಕ್ರಿಸ್ತೀಯ ಜೀವಿತದಲ್ಲಿ ಸರಳತೆ ಎಂಬುದು ಕೊಟ್ಟನು ಸರಳವಾದ ಕ್ರಿಸ್ತೀಯ ಜೀವಿತ ಎಂಬುದಾಗಿ ಹೇಳಿದರೆ ಅದು ಇನ್ನೂ ಉತ್ತಮವಾಗಿರುತ್ತೆ ಎಂಬುದಾಗಿ ನಾನು ಭಾವಿಸ್ತೇನೆ. ಸರಳವಾದ ಕ್ರಿಸ್ತೀಯ ಜೀವಿತ ಅಂದರೆ ಸಿಂಪ್ಲಿಸಿಟಿ ಇನ್ ಕ್ರಿಶ್ಚಿಯನ್ ಲೈಫ್. ನಾವು ಹೋದ ದಿವಸಗಳಲ್ಲಿ ಪಾಪಿಗಳನ್ನು ರಕ್ಷಿಸಲಿಕ್ಕೆ ಬಂದ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿಯೂ ಮತ್ತು ಯೇಸು ಕ್ರಿಸ್ತನು ಇಲ್ಲಿ ಬರುವುದಕ್ಕಿಂತ ಮುಂಚೆ ಆತನ ಫ್ರೀ ಎಕ್ಸಿಸ್ಟೆನ್ಸ್ ಅಂದರೆ ಆತನ ಮುಂಚೆ ಏನಾಗಿದ್ದನು ಏನೇನು ಮಾಡಿದನು ಎಂಬುದರ ಬಗ್ಗೆಯೂ ಪವಿತ್ರಾತ್ಮನ ಆಗಮನದ ಬಗ್ಗೆಯೂ ಮತ್ತು ಪವಿತ್ರಾತ್ಮನ ಶಕ್ತಿಯ ಕುರಿತಾಗಿ ಮತ್ತು ಪವಿತ್ರಾತ್ಮನಿಂದ ನಮಗೆ ದೊರಕುವ ಆಶೀರ್ವಾದಗಳ ಕುರಿತಾಗಿ ಎಲ್ಲ ನಾವು ನೋಡ್ತಾ ಬಂದವು. ಆಮೇಲೆ ಕ್ರಿಸ್ತನ ಸಾಕ್ಷಿಗಳಾಗಿ ನಾವು ಜೀವಿಸಬೇಕು. ಕರ್ತನು ಹೇಳಿದ್ದು ಅಪೊಸ್ತಲರ ಕೃತ್ಯಗಳು 1:8 ನೀವು ನನ್ನ ಸಾಕ್ಷಿಗಳು ಎಂಬುದಾಗಿ ಆತನು ಹೇಳಿದನು. ಅದರಲ್ಲಿ ನಾವು ನಾವು ನೋಡಿದವು ಸಹನೆ ಅಥವಾ ಸಹಿಷ್ಣುತೆ ಎಂಬುದರ ವಿಷಯದಲ್ಲಿ ಹೋದ ವಾರ ಸಬ್ಜೆಕ್ಟಿಂದ ಸ್ವಲ್ಪ ಹೊರಗೆ ಹೋಗಿ ಅದು ಸಂಬಂಧಪಟ್ಟದ್ದು. ಆದ್ರೂ ನಾವು ಬೇರೆಯಾಗಿ ಈ ಲೋಕದಲ್ಲಿ ಜೀವಿಸಬೇಕು, ಕರ್ತನಿಗೆ ಭಯಪಡಬೇಕು. ಆ ಕರ್ತನಿಗೆ ಭಯಪಡೋದಾದ್ರೆ ಬೇರೆ ಯಾವುದಕ್ಕೂ ಭಯಪಡಬೇಕಾಗಿಲ್ಲ ಎಂಬ ಸತ್ಯವನ್ನು ನಾವು ನೋಡುದು. ಈ ದಿವಸ ದೇವರಲ್ಲಿ ಆಶ್ರಯಿಸಿ ದೇವರ ವಾಕ್ಯದ ಪವಿತ್ರಾತ್ಮನ ಸಹಾಯದಿಂದ ಈ ಸಂಗತಿಗಳನ್ನ ಅಂದ್ರೆ ಈ ಒಂದು ಸತ್ಯವನ್ನು ಹೇಳಲಿಕ್ಕೆ ಅಥವಾ ಸರಳವಾದ ಕ್ರಿಸ್ತೀಯ ಜೀವಿತ ಸಿಂಪ್ಲಿಸಿಟಿ ಇನ್ ಕ್ರಿಶ್ಚಿಯನ್ ಲೈಫ್ ಎಂಬುದಾಗಿ ನೋಡುವಾಗ ನಮ್ಮ ಕ್ರಿಸ್ತೀಯ ಜೀವಿತಕ್ಕೆ ಮಾದರಿಯಾಗಿರುವವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ನಮ್ಮ ಕ್ರಿಸ್ತೀಯ ಜೀವಿತಕ್ಕೆ ಒಂದು ಎಕ್ಸಾಂಪ್ಲರಿ ಅಥವಾ ಒಂದು ಮಾಡೆಲ್ ರೋಲ್ ಮಾಡೆಲ್ ಎಂಬುದಾಗಿ ಹೇಳುವುದಾದರೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಎಲ್ಲದಕ್ಕೂ ಅದು ಪ್ರಾರ್ಥನೆಯಾಗಲಿ ತಗ್ಗಿಸುವಿಕೆಯಾಗಲಿ ಸರಳತೆಯಾಗಲಿ ಅಥವಾ ಏನೇ ಆಗಲಿ ಈ ಲೋಕದಲ್ಲಿ ನಾವು ಜೀವಿಸುವುದಕ್ಕೆ ಆತನೇ ನಮ್ಮ ಒಂದು ರೋಲ್ ಮಾಡೆಲ್ ಆಗಿದೆ ಅಥವಾ ನಮ್ಮ ಮಾದರಿಯಾಗಿದೆ. ನಾವು ಆತನನ್ನೇ ಹಿಂಬಾಲಿಸಬೇಕು. ಅದೇ ಆತನ ಸಾಕ್ಷಿಗಳಾಗಿ ಜೀವಿಸುವುದು ಅಂದರೆ ಅರ್ಥ. ಸೊ ಒಬ್ಬ ಕ್ರಿಸ್ತನ ಜೀವಿತದಲ್ಲಿ ಅನಿವಾರ್ಯವಾಗಿ ಕಂಡುಬರಬೇಕಾದ ವಿಷಯಗಳ ಕುರಿತಾಗಿ ನೋಡಿಕೊಂಡು ಎರಡು ವಾಕ್ಯಗಳನ್ನು ಇಷ್ಟಪಡ್ತೇನೆ. ಎರಡು ವಾಕ್ಯಗಳು ಆಮೇಲೆ ನಾವು ಮುಂದೆ ಹೋಗೋಣ. ಒಂದು 1 Peter 2:21, ಮೊದಲನೆಯ ಪೇತ್ರ 2:21, 1 Peter 2:21. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟ್ರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಚ್ಚಿದಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು ಎಂಬುದಾಗಿ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು ಎಂಬುದಾಗಿ. ಇದು ಒಂದು ಶೀರ್ಷಿಕೆ ಅಷ್ಟೇ. ಇನ್ನೊಂದು ವಾಕ್ಯ ಮೊದಲನೇ ಯೋಹಾನನ ಪತ್ರಿಕೆ 2:6, ಅದು ಪೇತ್ರನ ಮೂಲಕ ಹೇಳಿರುವುದಾದರೆ ಇಲ್ಲಿ ಯೋಹಾನನ ಮೂಲಕ ಹೇಳಿರುವುದನ್ನ ನಾವು ನೋಡ್ತೇವೆ. ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು, ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಎಂಬುದಾಗಿ. ಈ ಈ ಎರಡು ಕಾರ್ಯಗಳು ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಬೇಕು, ಆತನ ಹೆಜ್ಜೆ ಜಾಡುಗಳಲ್ಲಿ ನಾವು ನಡೆಯಬೇಕು ಎಂಬುದಾಗಿ ದೇವರವಾಗಿ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಇವತ್ತು ಕ್ರಿಸ್ತನ ಸಾಕ್ಷಿಗಳಾಗಿ ನಾವು ಜೀವಿಸುವುದಕ್ಕೆ ಏನು ಈ ಸರಳತೆ ಎಷ್ಟು ಸುಂದರವಾಗಿದೆ, ಎಷ್ಟು ಆಯಾಸರಹಿತವಾಗಿದೆ, ಎಷ್ಟು ಸಮಾಧಾನ ಕೊಡುವಂಥದ್ದಾಗಿದೆ ಎಂಬುದನ್ನು ನಾವು ನೋಡ್ಲಿಕ್ಕಿದ್ದೇವೆ. ಮೊದಲೇ ನಾನು ಹೇಳ್ಕೊಳ್ತೇನೆ, ಈ ಸಂದೇಶ ನಾನು ಹೇಳುವಾಗಲೂ ನಾನು ಇದರಲ್ಲಿ ಪರಿಪೂರ್ಣನು ಅಲ್ಲ ಎಂಬುದಾಗಿ ನಾನು ಒಪ್ಕೊಳ್ತೇನೆ. ಐ ಆಮ್ ನಾಟ್ ಎ ಪರ್ಫೆಕ್ಟ್ ಇನ್ ದಿಸ್ ರಿಗಾರ್ಡ್. ಈ ವಿಷಯದಲ್ಲಿ ನಾನು ಪರಿಪೂರ್ಣನಲ್ಲ. ಆದರೆ ನನ್ನ ಆಸೆ, ನನ್ನ ಆಕಾಂಕ್ಷೆ ಮತ್ತು ಪ್ರಾರ್ಥನೆ ಮತ್ತು ನನ್ನ ಆಸೆ ನಮ್ಮ ಪ್ರಾರ್ಥನೆ ನನ್ನ ಪ್ರಾರ್ಥನೆ ಅದಾಗಿದೆ. ನನಗಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಈ ಒಂದು ಸಂದೇಶದಲ್ಲಿ ಮೂರು ಅಂಶ ಮುಖ್ಯವಾಗಿ ಹೇಳಬೇಕು ಅಂತ ನಾನು ಬಯಸ್ತೇನೆ. 3 points. ಮೊದಲನೇದಾಗಿ ನಮ್ಮ ಜೀವಿತದಾಗಿ ಆತನ ನಂತರ ನಮಗೆ ಮಾದರಿಯನ್ನು ತೋರಿಸಿರುವ ಅಪೊಸ್ತಲರ ಜೀವಿತ. ಮೂರನೇದಾಗಿ ನಾವು ಹೇಗೆ ಜೀವಿಸಬೇಕು ಎಂಬುದಾಗಿ. ಇದೆಲ್ಲ ಇಂಟರ್ ಕನೆಕ್ಟೆಡ್. ಸರಳವಾಗಿ ಜೀವಿಸುವುದು ಮತ್ತು ಈ ಲೋಕದಲ್ಲಿ ನಡೆಯುವಂತ ಸಂಗತಿಗಳನ್ನೆಲ್ಲ ನೋಡುವಾಗ ಇದೆಲ್ಲ ಇಂಟರ್ ಕನೆಕ್ಟೆಡ್ ಆಗಿದೆ. ಮೂವ್ ಆನ್ ಈಚ್ ಅದರ ಅಂದರೆ ಒಂದು ಹೊಲಿಗೆಯ ತರ ಒಂದು
ಮೊಗ್ಗ ಕೈಮೊಗ್ಗದ ತರ ಒಂದು ಅದೊಂದು ಬಟ್ಟೆ ಇದೆಯಲ್ಲ ಅದೇ ತರ ಎಲ್ಲ ಇಂಟರ್ ಕನೆಕ್ಟೆಡ್ ಆಗಿದೆ. ನಾವು ಅದನ್ನ ಆ ರೀತಿ ಅರ್ಥ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಇವತ್ತು ಕ್ರೈಸ್ತಂಡ ಅಥವಾ ಕ್ರೈಸ್ತವ ಲೋಕದಲ್ಲಿ ಈ ಅಭಿವೃದ್ಧಿಯ ಸುವಾರ್ತೆಗೆ ಬಹಳ ಮಾರ್ಕೆಟ್ ಇದೆ. ಅಂದ್ರೆ ಟುಡೇ ಈಸ್ ವೆರಿ ಮಚ್ ಲೈಕ್ಡ್ ಬೈ ಪೀಪಲ್. ಜನರಿಂದ ಬಯಸುವಂತಹ ಒಂದು ಒಂದು ಸಂದೇಶಗಳು ಯಾವುದಂದ್ರೆ ಪ್ರಾಸ್ಪರಿಟಿ ಗಾಸ್ಪಲ್, ಅಂದ್ರೆ ಅಭಿವೃದ್ಧಿಯ ಸುವಾರ್ತೆ ಎಂಬುದಾಗಿ. ಅದಕ್ಕೆ ಒಂದು ಕಾರಣ ಏನಂದ್ರೆ ಇವತ್ತು ಅನೇಕ ಕ್ರೈಸ್ತರ ಜೀವಿತ ಆ ತರ ಇದೆ. ಈ ಈ ರೀತಿ ಒಂದು ಭಾವನೆ ಅನೇಕರಲ್ಲಿ ಇದೆ. ಆ ಭಾವನೆ ಏನಂದ್ರೆ ಒಂದು ಕೊರತೆಯಲ್ಲಿ ಅಥವಾ ಬಡತನದಲ್ಲಿ ಅಥವಾ ಕಷ್ಟದಲ್ಲಿ ಇರುವ ಜೀವಿತ ಅದು ಶಾಪಗ್ರಸ್ತವಾದದ್ದು, ಮತ್ತು ಬಹಳ ಒಳ್ಳೆಯ ಆಸ್ತಿ ಐಶ್ವರ್ಯ ಅಭಿವೃದ್ಧಿ ಯಾವುದಕ್ಕೂ ಕೊರತೆ ಇಲ್ಲ, ಆರೋಗ್ಯದ ದೃಷ್ಟಿಯಲ್ಲಿ ಮತ್ತು ಯಾವುದೇ ಕಾರ್ಯದಲ್ಲೂ ಕೊರತೆ ಇಲ್ಲ, ಅದು ಆಶೀರ್ವಾದಕರವಾದದ್ದು ಎಂಬುದಾಗಿ ಒಂದು ತಪ್ಪು ಕಲ್ಪನೆ ಇದೆ. ನಾನು ಮೊದಲು ಹೇಳಿದ್ದು ಶಾಪಕರವಾದದ್ದು, ಎರಡನೇದು ಆಶೀರ್ವಾದಕರವಾದದ್ದು. ಸೊ ಅದನ್ನ ಅದು ನಮಗೂ ಕೂಡ ನಮ್ಮ ದೇಹಕ್ಕೆ ಅದು ಬಹಳ ಇಷ್ಟ ಇರುವುದು, ದೇಹಕ್ಕೆ ದೇಹಕ್ಕೆ ಬಹಳ ಇಷ್ಟ ಇರೋದು. ಏನು ಆಯಾಸರಹಿತವಾಗಿ ಯಾವುದೇ ಕಷ್ಟಗಳಿಲ್ಲದೆ ಜೀವಿಸುವಂತಹ ಜೀವಿತ ಅದು ನಮ್ಮ ದೇಹಕ್ಕೆ ಬಹಳ ಇಷ್ಟ ಉಳ್ಳದು. ನಾವು ಅದು ನಮ್ಮ ಈ ಈ ಲೋಕದಲ್ಲಿ ಇರುವ ಒಂದು ಅಭಿವೃದ್ಧಿಯ ಕುರಿತಾಗಿ ನಾವು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಮುಂಚೆ ಹೇಗಿದ್ದುವು ಈಗ ಹೇಗಿದೆ. ಮುಂಚೆ ಕಿಲೋಮೀಟರ್ಗಳು ಮೈಲಿಗಳು ನಡ್ಕೊಂಡು ಹೋಗಿ ತಮ್ಮ ಕೆಲಸಗಳು ಮಾಡಲಿಕ್ಕೆ ಯಾರಿಗೂ ಬೇಸರ ಇರಲಿಲ್ಲ, ಹಾಗೆಯೇ ಚರ್ಚ್ಗೆ ಹೋಗೋದಕ್ಕೆ ಬೇಸರ ಇರಲಿಲ್ಲ. ಇವತ್ತು ಒಂದು ಕಿಲೋಮೀಟರ್ ನಡೆಯೋದಕ್ಕೆ ಅನೇಕರಿಗೆ ಕಷ್ಟ. ಆದ್ದರಿಂದ ನೋಡಿ, ಸವಲತ್ತುಗಳು ಅನುಕೂಲಗಳು ಆಯಾಸರಹಿತವಾದ ಜೀವನವನ್ನು ಬಯಸುವವರಾಗಿದ್ದೇವೆ ನಾವು. ಅದು ನಮ್ಮ ಅಡುಗೆ ಮನೆಯಿಂದ ಹಿಡಿದು ಕಚೇರಿಯ ತನಕ ಆ ಬದಲಾವಣೆಗಳನ್ನು ನಾವು ನೋಡ್ತೇವೆ. ಎಲ್ಲ ರಂಗದಲ್ಲೂ ಅದೊಂದು ಕುರ್ಚಿ ಆಗಲಿ, ಮುಂಚೆಲ್ಲ ಕುರ್ಚಿ ಅಂದ್ರೆ ಎದ್ದು ಕೂತ್ಕೊಂಡು ಅದನ್ನು ಮಾಡ್ಬೇಕು, ಈಗ ಅದಕ್ಕೆ ಚಕ್ರ ಕೊಟ್ಟಿದ್ದಾರೆ, ಹಿಂಗೆ ಎಳೆದ್ರೆ ಬರುತ್ತೆ ಹೆಂಗ್ ಬೇಕಾದ್ರೂ ಹೋಗ್ಬೋದು. ಅದೇ ತರ ಪ್ರತಿಯೊಂದು ಅಂಶದಲ್ಲೂ ನಾನು ಸಾಧಾರಣವಾಗಿ ಹೇಳುವುದುಂಡು, ದೂರವಾಣಿ ಮೊದಲು ಕಂಡುಕೊಂಡಾಗ ನಂಬರ್ ತಿರುಗಿಸ್ಬೇಕಾಯ್ತು. 10 ನಂಬರ್ ತಿರುಗಿಸ್ಬೇಕಂದ್ರೆ ಎಷ್ಟು ಟೈಮ್ ಆಗುತ್ತೆ? ಈಗ ಒತ್ತಿದ್ರೆ ಸಾಕು. ಅದೇ ತರ ಪ್ರತಿಯೊಂದರಲ್ಲೂ ಎಷ್ಟು ಮನುಷ್ಯನನ್ನ ನಿಷ್ಕ್ರಿಯಗೊಳಿಸಲಿಕ್ಕೆ ಸಾಧ್ಯವೋ ಅಂತಹ ಸಂಗತಿಗಳನ್ನ ಈ ಲೋಕದಲ್ಲಿ ತುಂಬಿದೆ. ಅದರಿಂದ ಅನೇಕ ಹಾನಿಕರವಾದ ಸಂಗತಿಗಳಿದೆ. ಆದ್ದರಿಂದ ಇದನ್ನ ಇವತ್ತು ಲೋಕ ಬಯಸುವಂತದ್ದಾಗಿದೆ. ಏನು? ಅಭಿವೃದ್ಧಿಯ ಸುವಾರ್ತೆ. ಆದ್ರೆ ಬೈಬಲ್ ಏನು ಹೇಳ್ತಾ ಇದೆ? ನಾವು ನೋಡಬೇಕಾಗಿರೋದು ಕರ್ತನು ಏನು ಹೇಳಿದಾನೆ, ಬೈಬಲ್ ಏನು ಹೇಳ್ತಾ ಇದೆ, ಅಪ್ಪಸ್ತೋಲರು ಏನು ಹೇಳ್ತಾ ಇದೆ ಎಂಬುದರ ಬಗ್ಗೆ. ನಾನು ಹೋದ ಸಾರಿ ಒಂದು ಸಂದೇಶದಲ್ಲಿ ಹೇಳಿದ್ದೇನೆ, ನಮ್ಮ ಕರ್ತನು ಮಾಡುವುದಕ್ಕೂ ಬೋಧಿಸುವುದಕ್ಕೂ. ಆತನು ಮಾಡಿದನು, ಆಮೇಲೆ ಬೋಧಿಸಿದನು. ಆತನು ಜೀವಿಸಿದನು, ಆಮೇಲೆ ಬೋಧಿಸಿದನು. ಅದೇ ಅಗತ್ಯವಾಗಿದೆ. ಆದ್ದರಿಂದ ನಾವು ಸತ್ಯವೇದದ ಕಡೆ ಹೋಗೋಣ. ನಾನು ಹೇಳಿದ್ದೇನೆ, ಎಲ್ಲರೂ ಪ್ರಿಯರು ನೆನಪಲ್ಲಿಟ್ಕೊಳ್ಬೇಕು. ಈ ಸಂದೇಶ ಕೊಡೋದಕ್ಕೆ ನಾನು ಯೋಚನೆ ಮಾಡಿದಾಗ ಇದರಲ್ಲಿ ನನಗೆ ಒಂದು ತೃಪ್ತಿ ಇಲ್ಲ ಅಂದ್ರೆ ನಾನು ಪೂರ್ಣವಾಗಿ ಇದಕ್ಕೆ ಅನುಸಾರವಾಗಿ ಜೀವಿಸುವವನಲ್ಲ ಎಂಬುದನ್ನು ಒಪ್ಪಿಕೊಳ್ಳುತ್ತೇನೆ. ಆದ್ದರಿಂದ ಆದ್ರೆ ನನ್ನ ಬಯಕೆ, ನನ್ನ ಆಶೆ, ನನ್ನ ಬಯಕೆ, ನನ್ನ ಪ್ರಾರ್ಥನೆ, ಕರ್ತನೆ ಆದಷ್ಟು ನಿನ್ನ ಹಾಗೆ ನೀನು ಹೇಳಿದ ಹಾಗೆ ಜೀವಿಸಬೇಕೆಂಬುದು ನನ್ನ ಆಶೆಯಾಗಿದೆ. ನೀವು ನನಗಾಗಿ ಪ್ರಾರ್ಥನೆ ಮಾಡಿ. ಇವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೀವಿತದ ಬಗ್ಗೆ ನಾವು ಗಮನಿಸೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹುಟ್ಟಿದ್ದು ಒಂದು ಬಡ ಕುಟುಂಬದಲ್ಲಿ. ನಾವು ಅನೇಕ ಹಾಡುಗಳನ್ನು ಹಾಡ್ತೀವಿ ಮತ್ತು ಸಂದೇಶಗಳು ಕೇಳ್ತೀವಿ, ಯಾಕೆ ಆತನು ಬಡವರಲ್ಲಿ ಬಡವನಾಗಿ ಆತನು ಹುಟ್ಟಿದನು. ಆತನು ಹುಟ್ಟಿದ್ದು ಒಂದು ಬಡ ಕುಟುಂಬದಲ್ಲಿ. ಆತನು ಬೆಳೆದಿದ್ದು ಬಹಳ ಕಷ್ಟಪಟ್ಟು ಆತನು ತನ್ನ ಜೀವಿತವನ್ನ ಮುಂದೆ ಸಾಗಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಅದು ಮಾತ್ರವಲ್ಲ, ತನ್ನ ಜೀವಿತದಲ್ಲಿ, ತನ್ನ ಮಾನುಷಿಕವಾದ ಜೀವಿತದಲ್ಲಿ ತನ್ನ ಕಷ್ಟಗಳನ್ನು ಹೋಗಲಾಡಿಸಲಿಕ್ಕೆ ಅಥವಾ ಯಾವುದೇ ಕೊರತೆಗಳನ್ನ ಪೂರ್ಣಗೊಳಿಸಲಿಕ್ಕೆ ಅಥವಾ ಕೊರತೆಗಳನ್ನ ಬಗೆಹರಿಸಲಿಕ್ಕೆ ಆತನು ತನ್ನ ದೈವತ್ವವನ್ನು ಉಪಯೋಗಿಸಿಲ್ಲ. ಆತನು ತನ್ನ ದೈವತ್ವವನ್ನು ತನ್ನ ಯಾಕಂದ್ರೆ ಎಲ್ಲದರಲ್ಲೂ ನಮ್ಮ ಹಾಗೆಯೇ ಆತನು ಜೀವಿಸಿದನು ಎಂಬುದಾಗಿ ಇಬ್ರಿಯ ಬರಹಗಾರನು ಹೇಳ್ತಾನೆ. ಪಾಪ ಒಂದು ಹೊರತು ಪಡಿಸಿ ಬೇರೆ ಎಲ್ಲದರಲ್ಲೂ ನಮ್ಮ ಹಾಗೆಯೇ ಜೀವಿಸಿ ಇವತ್ತು ಆತನು ಮಹಾಯಾಜಕನಾಗಿ ನಮಗಾಗಿ ವಿಜ್ಞಾಪನೆ ಮಾಡುವವನಾಗಿದ್ದಾನೆ. ನಮ್ಮ ಎಲ್ಲಾ ಕಷ್ಟಗಳು ಆತನಿಗೆ ಗೊತ್ತು ಪ್ರಿಯರೇ. ಅದು ಗೊತ್ತಾಗಬೇಕು ಅಂದ್ರೆ ಆತನು ಆ ರೀತಿ ಜೀವಿಸಬೇಕಾಗಿತ್ತು. ಆದ್ದರಿಂದ ಆತನು ಆ ರೀತಿ ಜೀವಿಸಿದನು. ಅದಕ್ಕೆ ಅಡ್ಡಿಯಾಗಿ ತನ್ನ ದೈವತ್ವವನ್ನು ಉಪಯೋಗಿಸಿ ಅದು ಇಲ್ಲದ ಹಾಗೆ ಆತನು ಮಾಡಲಿಲ್ಲ.
ಒಬ್ಬ ಮನುಷ್ಯನು ಈ ಲೋಕದಲ್ಲಿ ಯಾವ ರೀತಿ ಕಷ್ಟಪಟ್ಟು ಜೀವಿಸಬೇಕೋ ಅವುಗಳೆಲ್ಲಗಳನ್ನು ಆತನು ಆ ರೀತಿ ಆತನು ಜೀವಿಸಿದ್ದನು ಎಂಬುದನ್ನು ನಾವು ಸೂಕ್ಷ್ಮವಾಗಿ ಆತನ ಜೀವಿತವನ್ನು ನಾವು ಪಠಿಸುವುದಾದ್ರೆ ಅಥವಾ ಕಲಿಯುವುದಾದ್ರೆ ನಮ್ಗೆ ಗೊತ್ತಾಗ್ತದೆ. ಸೊ ಆದ್ದರಿಂದ ಆತನ ಒಂದು ಕಾರ್ಯಗಳನ್ನ ಕುರಿತಾಗಿ ನಾವು ನೋಡೋಣ. ದಯವಿಟ್ಟು ಯಾರಾದರೂ ಒಬ್ಬರು ನನ್ನನ್ನು ಓದಿ ಸಹಾಯಿಸಿ. ಲೂಕನ ಸುವಾರ್ತೆ 2:22-24. Luke 2:22-24. ಬಳಿಕ ಮೋಶೆಯ ನೇಮದ ಪ್ರಕಾರ ಅವರು ಸೂತಕ ಕಳೆಯುವುದಕ್ಕೆ ತಕ್ಕಷ್ಟು ದಿವಸಗಳು ತುಂಬಲು ಅವರು ಆ ಕೂಸನ್ನು ಯೆರೂಶಲೇಮಿಗೆ ತೆಗೆದುಕೊಂಡು ಹೋದರು. ಯಾಕೆಂದರೆ ಚೊಚ್ಚಲ ಗಂಡಲ್ಲ ಕರ್ತನಿಗೆ ಮೀಸಲೆನಿಸಿಕೊಳ್ಳುವುದು ಎಂಬುದಾಗಿ ಕರ್ತನ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತೆ ಅದನ್ನು ಕರ್ತನಿಗೆ ಆತನನ್ನು ಕರ್ತನಿಗೆ ಸಮರ್ಪಿಸಬೇಕಾಗಿತ್ತು. ಇದಲ್ಲದೆ ಕರ್ತನ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತೆ ಒಂದು ಜೋಡಿ ಬೆಳವಕ್ಕಿನಿಯಾಗಲಿ ಎರಡು ಪಾರಿವಾಳದ ಮರಿಗಳನ್ನಾಗಲಿ ಬೆಲಿಗೊಡಬೇಕಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಇದು ನಮಗೆ ಇದರ ಹಿನ್ನೆಲೆ ಎಲ್ಲ ಗೊತ್ತಿದೆ. ಕರ್ತನಾದ ಯೇಸು ಕ್ರಿಸ್ತನು ಹುಟ್ಟಿ 8ನೇ ದಿವಸವನ್ನು ಸುನ್ನತಿ ಮಾಡಿಸಬೇಕೆಂಬುದಾಗಿಯೂ ಮತ್ತು ಮರಿಯಳ ಸೂದಕ ಹೋಗಬೇಕೆಂಬುದಾಗಿಯೂ ಆತನನ್ನು ಕರ್ಕೊಂಡು ಹೋಗಿ ಅಲ್ಲಿ ಯಜ್ಞ ಸಮರ್ಪಿಸುವುದನ್ನು ನಾವು ನೋಡ್ತೇವೆ. ಆ ಯಜ್ಞ ಸಮರ್ಪಿಸುವುದಕ್ಕೆ ಅವರು ತಗೊಂಡಿರುವುದು ಏನೆಂದರೆ ಒಂದು ಜೋಡಿ ಬೆಳವಕ್ಕಿನಿಯಾಗಲಿ ಎರಡು ಪಾರಿವಳ ಮರಿಗಳನ್ನಾಗಲಿ ಬೆಲಿ ಕೊಡಬೇಕಾಗಿತ್ತು. ಆದರೆ ಅವರು ತಗೊಂಡೋಗಿದ್ದು ಅದರಲ್ಲಿ ಒಂದು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಅಲ್ಲಿ ಪೂರ್ಣವಾಗಿ ಬರೆದಿಲ್ಲ, ಲೂಕನು ಅದನ್ನು ಬರೆದಿಲ್ಲ. ಆದರೆ ನಾವು ಧರ್ಮಶಾಸ್ತ್ರವನ್ನು ಈ ಸಂದರ್ಭದಲ್ಲಿ ನೋಡೋಣ. ಯಾಜಕಕಾಂಡ 12ನೇ ಅಧ್ಯಾಯ 1-7 ನಾವು ಓದುವುದಾದರೆ, ಪೂರ್ತಿ ಓದೋದು ಬೇಕಾಗಿಲ್ಲ, 1-7 ಓದುವುದಾದರೆ ಇಂತಹ ಸಂದರ್ಭದಲ್ಲಿ ಸಮರ್ಪಿಸಬೇಕಾದ ಪ್ರಾಣಿಗಳ ಕುರಿತಾಗಿ ನಾವು ನೋಡ್ತೇವೆ. ಅಲ್ಲಿ ನೋಡ್ತೇವೆ ಒಂದು ವರ್ಷದ ಒಂದು ಕುರಿಮರಿಯನ್ನ ಕೊಡಬೇಕು ಎಂಬುದಾಗಿ. ಆದರೆ ದೇವರು ಬಡವರನ್ನು ಪರಿಗಣಿಸುವುದರಿಂದ ಆತನು ಬಡವರ ಪರವಾಗಿ ಆತನು ಇರುವುದರಿಂದ ಒಂದು ಮಾತು ಅಲ್ಲಿ ವಿಶೇಷವಾಗಿ ಧರ್ಮಶಾಸ್ತ್ರದಲ್ಲಿ ಸೇರಿಸಿದೆ. ಅದು ಮಾತ್ರ ಓದಿದ್ರೆ ಸಾಕು. 12ನೇ ಅಧ್ಯಾಯ 8ನೇ ವಾಕ್ಯ 12ನೇ ಅಧ್ಯಾಯ 8ನೇ ವಾಕ್ಯ ಯಾಜಕಕಾಂಡ 12:8 ಯಾಜಕಕಾಂಡ 12:8. ಕುರಿಯನ್ನು ಕೊಡುವುದಕ್ಕೆ ಗತಿ ಇಲ್ಲದಿದ್ದರೆ ಎರಡು ಬೆಳವಕ್ಕಿಗಳನ್ನಾಗಲಿ ಎರಡು ಪಾರಿವಾಳದ ಮರಿಗಳನ್ನಾಗಲಿ ತಂದು ಸರ್ವಾಂಗ ಹೋಮಕ್ಕಾಗಿ ಒಂದನ್ನು, ದೋಷ ಪರಿಹಾರಕ್ಕಾಗಿ ಒಂದನ್ನು ಸಮರ್ಪಿಸಬೇಕು. ಯಾಜಕನು ಅವಳಿಗೋಸ್ಕರ ದೋಷ ಪರಿಹಾರವನ್ನು ಮಾಡಿದಾಗ ಶುದ್ಧಳಾಗುವಳು. ಸಾಕು, ಥ್ಯಾಂಕ್ ಯು. ಈಗ ನೋಡಿ, ಇಲ್ಲಿ ಒಂದು ಪದ ಉಪಯೋಗಿಸಿದ್ದೆ ನೋಡಿ, ಕುರಿಯನ್ನು ಕೊಡುವುದಕ್ಕೆ ಗದಿ ಇಲ್ಲದಿದ್ದರೆ. ಕುರಿಯನ್ನು ಕೊಡುವುದಕ್ಕೆ ಗದಿ ಇಲ್ಲದಿದ್ದರೆ, ಅದರಿಂದ ನಾವು ಏನ್ ಅರ್ಥ ಮಾಡ್ಕೋಬೇಕು? ನಮ್ಮ ಕರ್ತನು ಈ ಭೂಪರಲೋಕದ ಒಡೆಯನು. ನಮ್ಮ ಕರ್ತನು This meeting is being recorded. ಈ ಲೋಕದಲ್ಲಿರುವ ಎಲ್ಲಾ ಕುರಿಗಳನ್ನು ಉಂಟು ಮಾಡಿದವನು ನಮ್ಮ ಕರ್ತನು. ಎಲ್ಲದಕ್ಕೂ ಒಡೆಯನು ಆತನು. ಆದರೆ ಆತನು ಈ ಭೂಮಿಗೆ ಬಂದಾಗ ಆತನಿಗೆ ಒಂದು ಕುರಿಮರಿಗೆ ಗದಿ ಇಲ್ಲದವನಾಗಿ ಬಂದನು ಎಂಬುದನ್ನ ನಾವು ನೆನಪಿಟ್ಟಿಕೊಳ್ಳಬೇಕು. ನಾನು ಅನ್ಕೊಳ್ತೇನೆ ಅವತ್ತು ಯಾಜಕ ಕಾಂಡ ಅಂದ್ರೆ ಕರ್ತನು ಮೋಶೆಗೆ ಹೇಳುವಾಗ ಆತನು ತನ್ನ ಈ ಒಂದು ದಿವಸವನ್ನು ನೆನಪಲ್ಲಿಟ್ಟುಕೊಂಡು ಅದೇ ತರ ಎಷ್ಟೋ ಬಡವರು ಅದಿಲ್ಲದೆ ಕಷ್ಟಪಡ್ತಾರೆ, ಹಣ ಇಲ್ಲದೆ ಕಷ್ಟಪಡ್ತಾರೆ, ಒಂದು ಕುರಿಮರಿಯನ್ನು ಕೊಂಡುಕೊಳ್ಳಲಿಕ್ಕೆ ಆಗದೆ ಕಷ್ಟಪಡ್ತಾರೆ ಎಂಬುದನ್ನು ಅರಿತು ಅದನ್ನು ಅಲ್ಲಿ ಸೇರಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಯಾರು? ಸೃಷ್ಟಿಕರ್ತನಾದ ದೇವರು. ಆತನು ಅಂತಹ ಕುಟುಂಬವನ್ನು ಆರಿಸಿಕೊಂಡಿದ್ದನು. ಈ ಲೋಕಕ್ಕೆ ಬರುವುದಕ್ಕೆ ಆತನು ಮನಸ್ಸು ಮಾಡಿದಾಗ ಅಂತಹ ಕುಟುಂಬವನ್ನು ಆರಿಸಿಕೊಂಡನು. ಗದಿ ಇಲ್ಲದ ಒಂದು ಕುರಿಯನ್ನು ಕೊಡ್ಲಿಕ್ಕೆ ಗದಿ ಇಲ್ಲದ ಒಂದು ಕುಟುಂಬವನ್ನು ಆತನು ಆರಿಸಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಒಂದು ಬಡ ಕುಟುಂಬ ಆರಿಸಿಕೊಂಡು ನಾವು ನೋಡ್ತೇವೆ. ಈಗ ನಾನು ಭಾವನೆಯಲ್ಲಿ ನೋಡ್ತೇನೆ ಪ್ರಿಯರೇ, ಇನ್ನೂ ಅನೇಕ ದಂಪತಿಗಳು ಬಂದಿರುತ್ತಾರೆ, ಅನೇಕರು ಯಜ್ಞವನ್ನು ಸಮರ್ಪಿಸಿರುತ್ತಾರೆ.
ಅನೇಕರು ತಮ್ಮ ಒಂದು ಆ ಒಂದು ಐಶ್ವರ್ಯ ಇದನ್ನ ಬಹಳ ಸಂತೋಷವಾಗಿ ಅದನ್ನ ತೋರಿಸುತ್ತಾ ಕುರಿಮರಿ ಯಜ್ಞ ಮಾಡುತ್ತಾ ಇರ್ತಾರೆ. ಆದರೆ ಈ ರಕ್ಷಕನನ್ನ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ಕರ್ಕೊಂಡ್ಬಂದಿರುವ ಮರಿಗಳು ಯೋಸೆಫನನ್ನು ನೋಡಿ ಅವರು ಒಂದು ವೇಳೆ ಹೇಳಿರ್ಬೋದು, ಅಯ್ಯೋ ಪಾಪ, ಒಂದು ಕುರಿಯನ್ನು ಕೊಡ್ಲಿಕ್ಕೆ ಗತಿ ಇಲ್ಲದ ಒಂದು ಕುಟುಂಬ ಇದು ಅಂತ ಕಾಣುತ್ತೆ. ಯಾಕಂದ್ರೆ ಅವರು ಕುರಿಗಳನ್ನ ತಂದಿಲ್ಲ ಎಂಬುದಾಗಿ ಇಲ್ಲಿಂದ ನಾವು ನೆನೆಸಿಕೊಳ್ಳಬೇಕು. ಆತನ ಒಂದು ಬಡ ಕುಟುಂಬವನ್ನು ಆತನು ಆರಿಸಿಕೊಂಡನು. ಆತನು ಹುಟ್ಟಿದ ಕುಟುಂಬ ಅದು ಬಡ ಕುಟುಂಬವಾಗಿತ್ತು. ಆತನು ತನ್ನ ತನ್ನ ಕಾರ್ಯಕ್ಕಾಗಿ ಒಂದು ಕುರಿಯನ್ನು ಕೊಂಡುಕೊಳ್ಳಲಿಕ್ಕೆ ಶಕ್ತಿ ಇಲ್ಲದಂತಹ ಒಂದು ಕುಟುಂಬವನ್ನು ಆತನು ಆರಿಸಿಕೊಂಡನು, ಒಂದು ಬಡ ಕುಟುಂಬವನ್ನು ಆತನು ಆರಿಸಿಕೊಂಡನು. ಇವತ್ತು ನಮ್ಮ ಮನೋಭಾವ ಹೇಗಿದೆ? ಇವತ್ತು ನಮ್ಮ ಮನೋಭಾವ ಹೇಗಿದೆ? ಅದು ಮಾತ್ರವಲ್ಲ, ಆತನು ಬಹಿರಂಗ ಸೇವೆಗೆ ಬಂದಾಗ ಆತನು ಬಹಿರಂಗ ಸೇವೆ 30ನೇ ವರ್ಷದಲ್ಲಿ ತನ್ನ ಬಹಿರಂಗ ಸೇವೆಗೆ ಆತನು ಆಗಮಿಸಿದನು. ಅಲ್ಲಿಯ ತನಗ ಆ ಕುಟುಂಬದಲ್ಲಿ ಬಹಳ ದುಡಿದು ಕಷ್ಟಪಟ್ಟು ಅವರಿಗೆಲ್ಲ ವಿಧೇಯರಾಗಿ ಆತನು ಜೀವಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ನಾವು ಸುವಾರ್ತೆಗಳನ್ನೆಲ್ಲ ಓದುವಾಗ ನಾವು ಅರ್ಥ ಮಾಡಿಕೊಳ್ಳಬಹುದಾದ ಒಂದು ಸಂಗತಿ ಏನೆಂದರೆ, ಯೋಸೇಫನು ಬೇಗನೆ ತೀರಿ ಹೋಗಿರಬೇಕು. ಆ ಕುಟುಂಬದ ಜವಾಬ್ದಾರಿ ತನ್ನ ಮೇಲೆ ಬಿತ್ತು. ತಾನು ಹುಟ್ಟಿದ ನಂತರ, ಚೊಚ್ಚಲ ಮಗನಾಗಿ ಹುಟ್ಟಿದ ನಂತರ ಅನೇಕರು ಹುಟ್ಟಿದರು, ಅವ್ರನ್ನೆಲ್ಲ ಸಾಕಿ ಸಲಗಬೇಕು. ಬಹಳ ಕಷ್ಟಪಟ್ಟು ಆತನು ತನ್ನ ಕುಟುಂಬವನ್ನ ಜವಾಬ್ದಾರಿಯಿಂದ ನಡೆಸಿದನು ಎಂಬುದಾಗಿ ನಾವಲ್ಲಿ ನೋಡ್ತೇವೆ. ಮೊದಲನೇದಾಗಿ ನಾವು ನೋಡಿದವು ಆತನು ಹಿ ಪರ್ಪಸ್ಫುಲಿ ಚಾಸನ್ ಎ ಪುವರ್ ಫ್ಯಾಮಿಲಿ. ಆತನು ಬೇಕು ಅಂತಲೇ ಒಂದು ಬಡ ಕುಟುಂಬವನ್ನು ಆತನು ಆರಿಸಿಕೊಂಡನು. ಆ ಕುಟುಂಬದ ಬಗ್ಗೆ ನಾವು ನೋಡುವಾಗ ಪರೋಕ್ಷವಾಗಿ ಹೇಳುವಂದು ಗತಿ ಇಲ್ಲದ ಒಂದು ಕುರಿಯನ್ನು ಕೊಡುವುದಕ್ಕೆ ಗತಿ ಇಲ್ಲದವರಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಯಾರಾತನು? ಆತನು ಸೃಷ್ಟಿಕರ್ತನು. ಈ ಲೋಕದಲ್ಲಿರುವ ಎಲ್ಲಾ ಕುರಿಗಳನ್ನ ಮೇಕೆಗಳನ್ನ ಎಲ್ಲವನ್ನು ಸೃಷ್ಟಿಸಿದ ಆತನು. ಯಾತಕ್ಕೆ ಆತನ ಆ ಒಂದು ರೋಲ್ ಅಥವಾ ಆ ಒಂದು ಶೈಲಿಯನ್ನ ಅಥವಾ ಆ ಒಂದು ರೀತಿಯನ್ನ ಅದನ್ನು ಆರಿಸಿಕೊಂಡದ್ದು ಯಾತಕ್ಕೆ ಎಂಬುದಾಗಿ ನಾವು ನೋಡ್ಬೇಕು. ಎರಡನೇದಾಗಿ ನಾವು ನೋಡಿದ್ದು ಆತನು ಸೇವೆಗೆ ಬಂದಾಗ ಹೇಗಿತ್ತು ಎಂಬುದಾಗಿ. ಆತನು ಸೇವೆಗೆ ಬಂದಾಗ ಹೇಗಿತ್ತು ಎಂಬುದಾಗಿ ಮತ್ತಾಯನ ಸುವಾರ್ತೆ 12:1 ಓದಿದ್ದೇವೆ. Matthew 12:1 Matthew 12:1 ಸಬ್ಬತ್ ದಿನದಲ್ಲಿ ಪೈರಿನ ಹೊಲಗಳನ್ನು ಹಾದು ಹೋಗುತ್ತಿರುವಾಗ ಆತನ ಶಿಷ್ಯರು ಹಸಿದು ತೆನೆಗಳನ್ನು ಮುರುಕೊಂಡು ತಿನ್ನುತ್ತಿದ್ದರು. ಪರಿಸಾಯರು ಈಗ ಸಾಕು ಸಾಕು ಬ್ರ ಸಾಕು ಸಾಕು ಈಗ ನಾವು ಅಲ್ಲಿ ಒಂದು ವಿಷಯ ಮಾತ್ರ, ಯಾಕಂದ್ರೆ ನಮಗೆ ಪರಿಮಿತವಾದ ಸಮಯ ಇರುವುದರಿಂದ ಎಲ್ಲವನ್ನು ವಿಶಾಲವಾಗಿ ಹೇಳುವ ಸಮಯ ಇಲ್ಲಿ ನಾವು ನೋಡಬೇಕಾಗಿರೋದು ಆತನ ಶಿಷ್ಯರು ಹಸಿದು. ಆ ಕಾಲದಲ್ಲಿ ಯೇಸು ಸಬ್ಬತ್ ದಿನದಲ್ಲಿ ಪೈರಿನ ಹೊಲಗಳನ್ನು ಹಾದು ಹೋಗುತ್ತಿರುವಾಗ ಆತನ ಶಿಷ್ಯರು ಹಸಿದು ತೆನೆಗಳನ್ನು ಮುರುಕೊಂಡು ತಿನ್ನುತ್ತಿದ್ದರು. ಈಗ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಹೊಲದಲ್ಲಿ ನಾವು ನಡ್ಕೊಂಡು ಹೋಗುವಾಗ ಒಂದು 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 ತಮಾಷೆಗಾಗಿ ನಾವು ಹಾಗೆ ತೆನೆಗಳನ್ನ ಎಳೆದು ಸುಮ್ಮನೆ ಬಾಯಲ್ಲಿ ಹಾಕೋದುಂಟು. ಹಸಿವೆಯಿಂದಲ್ಲ ಸುಮ್ಮನೆ ಒಂದು ತಮಾಷೆಗಾಗಿ. ಆದ್ರೆ ಇಲ್ಲಿ ನಾವು ನೋಡ್ತೇವೆ ಕರ್ತನ ಶಿಷ್ಯರು ಹಸಿದವರಾಗಿ ಆತನ ಜೊತೆಯಲ್ಲಿ ಇದ್ರು ಎಂಬುದಾಗಿ. ಹಸಿವೆ ಏನೆಂಬುದನ್ನು ನನ್ನ ಕರ್ತನು ಅವರಿಗೆ ಕಲಿಸಿಕೊಟ್ಟನು. ಇವತ್ತಿನ ಅನೇಕರ ಸಮಸ್ಯೆ ಹಸಿವೆ ಅಂತ ಗೊತ್ತಿಲ್ಲ. ಆದ್ರೆ ನಮ್ಮ ಕರ್ತನ ಶಿಷ್ಯರು ಸೃಷ್ಟಿಕರ್ತನಾದ ಎಲ್ಲರಿಗೂ ಆಹಾರವನ್ನು ಕೊಡುವುದು ಅಪ್ಪಸೋಲ ಕೃತ್ಯಗಳಲ್ಲಿ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಎಲ್ಲಾ ಜನರಿಗೂ ಸಮಯ ಸಮಯಕ್ಕೆ ಬೆಳೆ ಮಳೆ ಎಲ್ಲವನ್ನು ಕೊಡುವ ಕರ್ತನು ಭೂಮಿಯಲ್ಲಿ ಸೇವೆ ಮಾಡುವಾಗ ತನ್ನ ಶಿಷ್ಯರು ಹಸಿದರು. ಅವತ್ತು ಶಬ್ಬತ್ ದಿನ ಪರಿಸಾಯರು ತಪ್ಪು ಹಿಡಿಯಲಿಕ್ಕೆ ಕಾದುಕೊಂಡಿರುವ ಪರಿಸಾಯರು ಹೇಳಿದ್ರು ಶಬ್ಬತ್ ದಿನದಲ್ಲಿ ಈ ತೆನೆಗಳನ್ನ ಹೇಳ್ಕೊಳ್ಳೋದು ಕೂಡ ಕೆಲಸಕ್ಕೆ ಸಮಾನ, ಆದ್ದರಿಂದ ನಿನ್ನ ಶಿಷ್ಯರು ತಪ್ಪು ಮಾಡ್ತಾ ಇದ್ದಾರೆ ಎಂಬುದಾಗಿ ಆರೋಪ ಮಾಡಿದ್ರು. ಅದಕ್ಕೆ ಯೇಸು ಸ್ವಾಮಿ ಉತ್ತರ ಕೊಟ್ಟರು, ಅದು ನೀವು ಓದಿ ನೋಡಿ. ಆದ್ರೆ ಇಲ್ಲಿ ನಾವು ನೋಡಬೇಕಾಗಿರೋದು ಆತನು ಬಹಿರಂಗ ಸೇವೆಗೆ ಬಂದಾಗ ಆತನ ಶಿಷ್ಯರು ಹಸಿದವನಾಗಿ ನಂಬಿದ. ನಾವು ಕರ್ತನೇ ಹೇಗಿದ್ದರು? ಮಾರ್ಕನ ಸುವಾರ್ತೆ 11:12 Mark 11:12 ಮರುದಿನ ಅವರು ಬೇಧಾನ್ಯವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು. ಮರುದಿನ ಅವರು ಬೇಧಾನ್ಯವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು ಎಂಬುದಾಗಿ ನೋಡುತ್ತೇವೆ.
ನಮ್ಮ ಕರ್ತನು ಅಸಿದ್ಧವನಾಗಿ ಈ ಲೋಕದಲ್ಲಿ ಜೀವಿಸಿದನು ಎಂಬುದಾಗಿ, ಸೇವೆ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಹಸಿದವನಾಗಿ ಇವತ್ತು ನಮ್ಮಲ್ಲಿ ಅನೇಕರಿಗೆ ಈಗ ನಾವು ಬೇಕು ತಾನೆ ಹಸಿವೆ ಬರಬೇಕು. ಉಪವಾಸ ಏನಾದರೂ ಇದ್ದು ನಾವು ಹಸಿವೆ ಎನ್ನುತ್ತಾ ತಿಳಿದುಕೊಳ್ಳಬೇಕು. ಆದರೆ ನನಗೆ ಹಸಿವೆ ಅಂತ ಏನು ತಗೊತ್ತು, ನನಗೆ ಹಸಿವೆ ಏನು ತಗೊತ್ತು? ಕರ್ತನನ್ನು ಅರಿಯದೆ ಇದ್ದ ಒಂದು ಕಾಲಘಟ್ಟದಲ್ಲಿ ಎರಡು ಮೂರು ದಿವಸ ನೆಲ್ಲಿಯಲ್ಲಿ ಬರುವ ನೀರನ್ನು ಕುಡಿದು ಜೀವಿತ ಸಾಕಿ ನನಗೆ ಗೊತ್ತು ಹಸಿವೆ ಏನಂತೇಳಿ. ನಮ್ಮ ಕರ್ತನು ಹಸಿದವನಾಗಿದ್ದನು. ಮತ್ತೊಂದು ವಾಕ್ಯ ಓದೋಣ, ಲೂಕನ ಸುವಾರ್ತೆ 9:57-58. Luke 9:57-58. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಯಾವನೋ ಒಬ್ಬನು ಯೇಸುವಿಗೆ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು, ಆತನು ಅವನಿಗೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಅಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆಯಿಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು. ನೋಡಿ ಪ್ರಿಯರೇ, ಇದು ಸಾಮ್ಯವಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಬೇಕೆಂಬುದಾಗಿ ಒಬ್ಬ ವ್ಯಕ್ತಿ ಬಂದನು. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಯಾವನೋ ಒಬ್ಬನು ಯೇಸುವಿಗೆ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು ಆತನು. ನೋಡಿ ನಮ್ಮ ಕರ್ತನ ಎಷ್ಟು ಒಳ್ಳೆಯವನಲ್ವಾ? ಆಸೆ ಆಮಿಷ ಒಡ್ಡಿ ಇಲ್ಲ ಸಲ್ಲದ ಭರವಸೆಗಳನ್ನು ಕೊಟ್ಟು ಯಾರನ್ನು ಕರೀತಾ ಇಲ್ಲ, ಯಾರನ್ನು ಆತನು ಕರೀತಾ ಇಲ್ಲ. ಆತನು ನನ್ನನ್ನು ನೀವು ಹಿಂಬಾಲಿಸುವುದಾದರೆ ಹೀಗೆಯೇ ಇರಬೇಕು, ಹೀಗೆ ಈಗಿರಬೇಕು ಎಂಬುದಾಗಿ ಮುಂಚಿತವಾಗಿ ಹೇಳಿದಂತಹವನು ನಮ್ಮ ರಕ್ಷಕನು, ನಮ್ಮ ಕರ್ತನು. ಇಲ್ಲಿ ಆತನು ಏನು ಬೆಲಕ್ರೆ ಕೊಡಬೇಕು ಎಂಬುದನ್ನು ಅರಿಯದೆ ನಿನ್ನನ್ನು ಹಿಂಬಾಲಿಸುತ್ತೇನೆ ಎಂಬುದಾಗಿ ಹೇಳಿದ ಆ ವ್ಯಕ್ತಿಗೆ ಕರ್ತನು ತಿಳಿ ಹೇಳುತ್ತಾನೆ. ನೋಡಪ್ಪ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಅಕ್ಕಿಗಳಿಗೆ ಗೂಡುಗಳಿವೆ, ಅವೆಲ್ಲ ನಾನೇ ಕೊಟ್ಟಿದ್ದು, ಆದರೆ ಮನುಷ್ಯ ಕುಮಾರನಿಗೆ ತಲೆಯಿಡುವಷ್ಟು ಸ್ಥಳವೂ ಇಲ್ಲ, ಆದರೆ ಅರ್ಥ, ನೀನು ನನ್ನನ್ನು ಹಿಂಬಾಲಿಸುವುದಾದರೆ ನಿನಗೆ ಲೌಕಿಕವಾಗಿ ಒಳ್ಳೆ ಅನುಕೂಲಗಳನ್ನ ಒದಗಿಸಿಕೊಡ್ಲಿಕ್ಕೆ ಆಗಲ್ಲ. ನಿನ್ನ ಗುರುವಾಗಿರುವ ನಾನು ತಲೆ ಇಡ್ಲಿಕ್ಕೆ ನನಗೆ ಸ್ಥಳ ಇಲ್ಲ. ಪ್ರಿಯರೆ, ನಾನು ಯೇಸುಕ್ರಿಸ್ತನ ಜೀವಿತದ ಬಗ್ಗೆ ಹಾಗೆ ಸತ್ಯವೇದದಲ್ಲಿ ಓದುತ್ತಾ ಯೋಹಾನ ಸುವಾರ್ತೆಯಲ್ಲಿ ಅವ್ರು ಕೇಳ್ತಾರೆ, ರಬ್ಬಿ ನೀವು ಎಲ್ಲಿ ಉಳಿದಿದ್ದೀರಾ? ಆಗ ಕರ್ತನ ಹೇಳ್ತಾನೆ, ಕರ್ತನ ಅಡ್ರೆಸ್ ಹೇಳಲ್ಲ, ಇಷ್ಟನೇ ನಂಬರು, ಇಷ್ಟನೇ ರಸ್ತೆ, ಇಷ್ಟನೇ ಅಡ್ಡ ರಸ್ತೆ, ಬಂದು ಬಾ ಅಂತೇಳಿಲ್ಲ, ಬಂದು ನೋಡ್ರಿ, ಬಂದು ನೋಡ್ರಿ ಎಂಬುದಾಗಿ ಅವ್ರಿಗೆ ಹೇಳುವುದನ್ನ ನಾವು ನೋಡ್ತೇವೆ. ಮತ್ತೆ ನಮ್ಮ ಕರ್ತನು ಅನೇಕ ರಾತ್ರಿಗಳಲ್ಲಿ ಬೆಟ್ಟದ ಮೇಲೆ ಹೋಗಿ ತನ್ನ ತಂದೆಯೊಟ್ಟಿಗೆ ಆತನು ಸಂವಾದ ಅಥವಾ ಸಂಭಾಷಣೆಯನ್ನು ಮಾಡ್ತಾ ಇದ್ರು. ಯಾಕೆಂದ್ರೆ ಆತನು ಬಹಿರಂಗ ಸೇವೆಗೆ ಬಂದು ಬೋಧನೆ ಮಾಡ್ಲಿಕ್ಕೆ ಆರಂಭಿಸಿದಾಗ ಆತನ ಮನೆಯಲ್ಲಿ ಆತನಿಗೆ ಹೆಚ್ಚು ಸ್ವೀಕಾರ್ಯ ಇರಲಿಲ್ಲ. ಆದ ದರದಲ್ಲೇ ತನ್ನ ನಿನ್ನ ತಾಯಿಯು ಸಹೋದರರು ಬಂದಿದ್ದಾರೆ ಎಂಬುದಾಗಿ ಹೇಳಿದಾಗ ಆತನು ಹೇಳಿದು, ಯಾರು ನನ್ನ ತಾಯಿ, ಯಾರು ನನ್ನ ಸಹೋದರರು? ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವವರೇ ನನ್ನ ಸಹೋದರರು ತಾಯಿಯೂ ಆಗಿದ್ದಾರೆ ಎಂಬುದಾಗಿ ಆತನು ಹೇಳಿದನು. ಆದ್ದರಿಂದ ಆತನಿಗೆ ತಲೆಯಿಡ್ಲಿಕ್ಕೆ ಸ್ಥಳ ಇಲ್ಲ ಅಂತ ಸುಮ್ಮನೆ ಹೇಳಿದಲ್ಲ, ಆತನಿಗೆ ಸ್ವಂತವಾಗಿ ಒಂದು ಸ್ಥಳ ಇರಲಿಲ್ಲ. ಬೇದಾನ್ಯದಲ್ಲಿ ಲಾಸರನ ಮನೆ ಅಥವಾ ಇನ್ನೊಬ್ಬರ ಮನೆ, ಆತನು ಹೇಳ್ತಿದ್ದಾನೆ, ಆ ರೀತಿ ನೀನು ಹಿಂಬಾಲಿಸೋದ್ರೆ ಹಿಂಬಾಲಿಸು. ನರಿಗಳಿಗೆ ಗುದ್ದುಗಳವೆ, ಆಕಾಶದಲ್ಲಿ ಹಾರಾಡುವ ಅಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆಯಿಡಿಸುವ ಸ್ಥಳವೂ ಇಲ್ಲ. ಪ್ರಿಯರೇ, ನಾವೆಷ್ಟು ಸಾರಿ ಇದೆಲ್ಲ ಮರೆತು ದೇವರು ಕೊಟ್ಟಿರುವ ಅನುಕೂಲಗಳಿಗಾಗಿ ನಾವು ಗುಣಗುಟ್ಟುತ್ತೇವೆ, ನಾವು ಕಂಪ್ಲೇಂಟ್ ಮಾಡ್ತೇವೆ, ನಾವು ತೃಪ್ತರಲ್ಲ ಅನೇಕ ಸಾರಿ. ಆದ್ರೆ ನಮ್ಮ ಒಡೆಯನು, ನಮ್ಮ ರಕ್ಷಕನು
ಈ ಭೂ ಪರಲೋಕವನ್ನು ಸೃಷ್ಟಿಸಿದ ಸೃಷ್ಟಿಕರ್ತನು ಈ ಭೂಮಿಗೆ ಬಂದಾಗ ಆತನು ನಮಗೆ ತೋರಿಸಿದ ಜೀವಿತ ಶೈಲಿ ಇದಾಗಿತ್ತು. ಇದಕ್ಕೆ ಅನೇಕ ಕಾರಣಗಳಿದೆ, ಅದೆಲ್ಲ ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕರ್ತನಿಗೆ ಸ್ವಂತವಾಗಿ ಒಂದು ಗಾಡಿ ವಾಹನ ಇರಲಿಲ್ಲ, ಅಂದರೆ ಒಂದು ಸ್ವಂತವಾಗಿ ಕತ್ತೆ ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆತನಿಗೆ ಸ್ವಂತವಾದ ಒಂದು ಸಮಾಧಿ ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯಾರೋ ಒಬ್ಬರಿಗಾಗಿ ತಯಾರಿ ಮಾಡಿದ್ದ ಇನ್ನೊಬ್ಬರ ಸಮಾಧಿಯಲ್ಲಿ ಆತನನ್ನು ಆತನ ದೇಹವನ್ನು ಇಟ್ಟನು ಎಂಬುದಾಗಿ ನೋಡ್ತೇವೆ. ಯಾರೋ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಆತನು ತನ್ನ ವಾಹನವಾಗಿ ಉಪಯೋಗಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಅಂತಿಮವಾಗಿ ಕರ್ತನಾದ ಯೇಸುಕ್ರಿಸ್ತನ ಕುರಿತಾಗಿ ನಾವು ನೋಡುವಂತ ಮತ್ತೊಂದು ವಾಕ್ಯ ಇನ್ನೂ ಹೇರಳವಾಗಿದೆ, ಆದರೆ ನಮ್ಮ ಸಮಯ ಬೇಕಲ್ಲ. 2 Corinthians 8:9 2 Corinthians 8:9 ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಇದರ ಕುರಿತಾಗಿ ಎಷ್ಟೋ ಸಂದೇಶಗಳು ನಮ್ಮ ಸಭೆಯ ವಿಶ್ವಾಸಿಗಳು ಕೇಳಿದ್ದಾರೆ. ಇದನ್ನ ಈ ಪ್ರಾಸ್ಪರಿಟಿ ಗಾಸ್ಪೆಲ್ ಅವರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಯಾವ ಐಶ್ವರ್ಯದ ಬಗ್ಗೆ ಕರ್ತನು ಪೌಲನು ಹೇಳುತ್ತಿದ್ದಾನೆ? ಈ ಲೌಕಿಕವಾದ ಐಶ್ವರ್ಯದ ಕುರಿತಾಗಿ ಎಲ್ಲ ಇಲ್ಲಿ ಹೇಳ್ತಾ ಇರೋದು, ಪರಲೋಕದ ಐಶ್ವರ್ಯದ ಕುರಿತಾಗಿ ಹೇಳ್ತಾ ಇದೆ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಏನ ಕೃಪೆ? ಆತನು ಐಶ್ವರ್ಯವಂತನಾಗಿದ್ದು ಪೂರ್ವಕಾಲ, ಐಶ್ವರ್ಯವಂತನಾಗಿದ್ದು ಪರಲೋಕದ ಆಶೀರ್ವಾದ, ಪರಲೋಕದ ಐಶ್ವರ್ಯ. ತಾನು ಬಡತನದಲ್ಲಿ ಸೇರುವುದರಿಂದ ಸ್ಪಿರಿಚುವಲಿ ಅಂಡ್ ಮೆಟೀರಿಯಲಿ, ಆತ್ಮೀಕವಾಗಿಯೂ ಬೌದ್ಧಿಕವಾಗಿಯೂ ಆತನು ಬಡತನದಲ್ಲಿ ಸೇರುವುದರಿಂದ, ಯಾಕಂದ್ರೆ ಫಿಲಿಪ್ಪಿಯ 2:6 ನಾವು ನೋಡ್ತೇವೆ, ಆತನು ದೇವರಿಗೆ ಸಮಾನನಾಗಿ ಇರುವುದನ್ನು ಬಿಡಲನ್ನು ಎಣಿಸದೆ ತನ್ನನ್ನು ಬರೆದು ಮಾಡಿಕೊಂಡು ಮನುಷ್ಯನ ರೂಪವನ್ನು ಧರಿಸಿಕೊಂಡು ಎಂಬುದಾಗಿ. ಸೊ ದಟ್ ಈಸ್ ಅ ಸ್ಪಿರಿಚುವಲ್. ಬೌದ್ಧಿಕವಾಗಿಯೂ ಆತನು ಆಕ್ಷರಿಕವಾಗಿ ಬಡತನದಲ್ಲಿ ಸೇರಿದನು ಎಂಬುದಾಗಿ ಈಗ ತಾನೇ ನಾವು ನೋಡಿದವು. ಗತಿಯಿಲ್ಲದವನು ಒಂದು ಕುರಿಯನ್ನು ಕೊಡಲಿಕ್ಕೆ ಗತಿಯಿಲ್ಲದ ಒಂದು ಮನೆಯಲ್ಲಿ ಆತನು ಹುಟ್ಟಿದನು ಎಂಬುದಾಗಿ ನಾವು ನೋಡ್ತೇವೆ. ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು ಎಂಬುದಾಗಿ, ನಿಮಗೋಸ್ಕರ ಬಡವನಾದನು ಎಂಬುದಾಗಿ. ಈಗ ನೀವು ಐಶ್ವರ್ಯವಂತರಾಗಬೇಕು ಅಂತ ಹೇಳುವಾಗ ಇದನ್ನು ತೆಗೆದು ಈ ಲೋಕದಲ್ಲಿ ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡಲಿಕ್ಕೆ ಕ್ರಿಸ್ತನು ಬಡವನಾದನು ಎಂಬುದಾಗಿ ಪ್ರಸಂಗ ಮಾಡೋರಿದ್ದಾರೆ. ಆದರೆ ಆತನ ಐಶ್ವರ್ಯ ಅದು ಪರಲೋಕದ ಐಶ್ವರ್ಯ, ಆ ಐಶ್ವರ್ಯವನ್ನು ನಮ್ಗೆ ಕೊಟ್ಟಿದ್ದಾನೆ. ಎಫೆಸದವರಿಗೆ 1:4 ನೋಡ್ತೇವೆ, ಪರಲೋಕದ ಸಕಲ ಆಶೀರ್ವಾದಗಳು, ಪರಲೋಕದ ಸಕಲ ಆಶೀರ್ವಾದಗಳು ದೇವರು ನಮ್ಗೆ ಕೊಟ್ಟಿದ್ದಾನೆ. ಯಾರಿಗೆ ಬೇಕ್ರಿ ಬೆಂಗಿ ಕಿಟ್ಟಿರುವ ಈ ಲೋಕದಲ್ಲಿ ಆಸ್ತಿ ಐಶ್ವರ್ಯ ಯಾರಿಗೆ ಬೇಕು? ಇವತ್ತು ನಾನು ಸತ್ತರೆ ಎಲ್ಲವನ್ನು ಬಿಟ್ಟು ಹೋಗಬೇಕಾದ ಈ ಭೂಮಿಯಲ್ಲಿ ಯಾರಿಗೆ ಬೇಕು? ಆದ್ರೆ ಪರಲೋಕದಲ್ಲಿ ನನಗೆ ಬೇಕು, ಪರಲೋಕದಲ್ಲಿ ನನಗೆ ಬೇಕು, ಪರಲೋಕದಲ್ಲಿ ನಮಗೆ ಬೇಕು, ಪರಲೋಕದಲ್ಲಿ ನಮಗೆ ಬೇಕು. ಯಾವ ಕಾಂಟೆಕ್ಸ್ಟ್ ಅಲ್ಲಿ ಇದೆ ಹೇಳ್ತಾ ಇದೆ? ಮಕ್ಕದೋನಿಯ ಸಭೆಯವರ ಬಗ್ಗೆ 1:2-3 ನಾವು ನೋಡ್ತೇವೆ. ಆ ಒಂದು ಹಿನ್ನೆಲೆಯಲ್ಲಿ ಈ ವಾಕ್ಯ ಹೇಳ್ತಾ ಇದೆ, ಅವರಿಗೆ ಪ್ರೋತ್ಸಾಹ ನೀಡುವಂತ ರೀತಿಯಲ್ಲಿ ಆ ಪೌಲನ್ನು ಹೇಳ್ತಿದ್ದಾನೆ. ಏನದು? ಆ ಸಭೆಗಳವರು ಬಹಳ ಹಿಂಸೆ ತಾಳುವವರಾದರೂ ಮತ್ತು ವಿಪರೀತವಾದ ಬಡತನದಲ್ಲಿದ್ದರು ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಅವಧಾರಿ ಉಳ್ಳವರಾದರು. ಇನ್ನು ಮುಂದೆ ಓದಿ, ಅಲ್ಲಿಯ ವಿವರಣೆ ನೋಡ್ರಿ. ಒಂದ್ ಕಡೆ ಹಿಂಸೆ, ಒಂದ್ ಕಡೆ ಬಡತನ, ಆದ್ರೆ ಅವರ ಸಂತೋಷ ಕಿತ್ತುಕೊಳ್ಳಲಿಕ್ಕೆ ಇದು ಯಾವುದು ಸಾಧ್ಯವಾಗಲಿಲ್ಲ. ಅವರ ಸಂತೋಷವನ್ನು ಕಿತ್ತುಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ, ಅವರು ಬಹಳ ಸಂತೋಷದಿಂದ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಇದು ಕರ್ತನು ನಮಗೆ ತೋರಿಸಿ ಹೋದ ಒಂದು ಜೀವಿತ ಶೈಲಿ. ಇನ್ನು ಅನೇಕ ಸಂಗತಿಗಳಿದೆ, ಆದರೆ ಸರಳವಾದ ಕ್ರಿಸ್ತಿಯ ಜೀವಿತದ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ ಬಯಸುವುದು, ಆತನು ಹೆಂಗ್ ಬೇಕಾದರೂ ಜೀವಿಸಬಹುದಾಗಿತ್ತು, ಹೇರೋದರ ಅರಮನೆಯಲ್ಲಿರಬಹುದಾಗಿತ್ತು, ಅಥವಾ ಒಬ್ಬ ಮಹಾಯಾಚಕನ ಮನೆಯಲ್ಲಿ ಹುಟ್ಟಬಹುದಾಗಿತ್ತು, ಅವತ್ತಿನ ಯಾವುದಾದ್ರೂ ಒಂದು ಐಶ್ವರ್ಯವಂತನ ಮನೆಯನ್ನು ಆರಿಸಿಕೊಳ್ಳಬಹುದಾಗಿತ್ತು. ಆದರೆ ಆಗ ಬಡವರನ್ನು ಆತನು ಗೌರವಿಸುತ್ತ
ಹಾಗೆ ಆಗುವುದಿಲ್ಲ. ಹೀಯಾಳಿಸುವುದಿಲ್ಲ ಗೊತ್ತಾ ನಿಮಗೆ, ಸತ್ಯವೇದದಲ್ಲಿ ಬಡವರಿಗೋಸ್ಕರ ಅನೇಕ ವಾಕ್ಯಗಳನ್ನು ಮೀಸಲಿಟ್ಟಿದ್ದಾನೆ. ಈಗ ಅದೆಲ್ಲ ನಾವು ಈಗ ನೋಡ್ಲಿಕ್ಕೆ ಆಗುದಿಲ್ಲ. ಎರಡನೇದಾಗಿ ಅಪ್ಪಸ್ತೋಲರ ಜೀವಿತವನ್ನು ನಾವು ನೋಡೋಣ. ಅಪ್ಪಸ್ತೋಲರು ಕರ್ತನಾದ ಯೇಸುಕ್ರಿಸ್ತನ ಜೀವಿತವನ್ನು ನೋಡಿದ್ದಾರೆ, ಆತನಿಗೆ ಅವರು ಬೋಧಿಸಿದ್ದಾರೆ. 3.5 ವರ್ಷ ಕಾಲ ಯೂದಾಸ್ ಕರಿಯಾತವನ್ನು ಹೊರತುಪಡಿಸಿ ಬಾಕಿ 11 ಜನನು ಕರ್ತನ ಜೀವಿತ ಕಣ್ಣಿಂದ ನೋಡಿದವರು. ಆತನು ಎಲ್ಲಿ ಮಲಗಿದನು, ಯಾವ ಊಟ ಮಾಡಿದನು, ಯಾವ ರೀತಿ ಆತನು ಬದುಕಿದನು. ಆತನ ಕೈಯಲ್ಲಿ ಹಣ ಇರಲಿಲ್ಲ ಗೊತ್ತಾ ನಿಮಗೆ, ಸ್ಯಾಂಪಲ್ಗಾದರೂ ಹಣ ಇರಲಿಲ್ಲ. ಒಂದು ಸಾರಿ ಸದುಕ್ಕಾಯರು ಆತನನ್ನ ಮಾತಿನಲ್ಲಿ ಸಿಲುಕಿಸಬೇಕು ಎಂಬುದಾಗಿ ಪ್ರಶ್ನೆ ಕೇಳಿದಾಗ, ದೇವರಿಗೆ ಸೀಸರ್ಗೆ ತೆರಿಗೆ ಕೊಡೋದು ಸರಿಯೋ ತಪ್ಪೋ ಎಂಬುದಾಗಿ ಹೇಳು, ಏನು ಹೇಳಿದ್ರು ಇಟ್ಕೊಳ್ಳೋಣ ಅಂತ ಅವರು ಭಾವಿಸಿದರು. ಕೊಡಬಾರದು ಅಂದ್ರೆ ಅದು ಕಾನೂನು ಬಾಹಿರ ಆಗುತ್ತೆ, ಕೊಡಬೇಕು ಅಂದ್ರೆ ನೀನು ರೋಮಾ ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳ್ತಾ ಇದೀಯಾ ಎಂಬುದಾಗಿ ಹಿಡಿಬೋದು ಎಂಬುದಾಗಿ. ಆದ್ರೆ ಸ್ವಾಮಿ ಒಂದು ನಾಣ್ಯ ತೋರ್ಸಪ್ಪ, ಆತನ ಹತ್ರ ಇರಲಿಲ್ಲ ಒಂದು ನಾಣ್ಯ ಇರಲಿಲ್ಲ. ಇನ್ನೊಂದು ಸಂದರ್ಭದಲ್ಲಿ ನಾವು ನೋಡ್ತೇವೆ, ತೆರಿಗೆ ಕೊಡಬೇಕು, ಟೆಂಪಲ್ ಟ್ಯಾಕ್ಸ್ ಅಂದ್ರೆ ದೇವಾಲಯ ತೆರಿಗೆ ಕೊಡಬೇಕೆಂಬುದಾಗಿ ಹೇಳಿದಾಗ, ಪೇತ್ರನು ಬಂದು ಹೇಳುವಾಗ, ಆಕ್ಚುಲಿ ನಾನು ಕೊಡಬೇಕಾಗಿಲ್ಲ, ಆದ್ರೆ ನಾವು ಎಲ್ಲವನ್ನು ನೆರವೇರಿಸೋಣ ಎಂಬುದಾಗಿ, ನೀನು ಹೋಗು ಆಳ ಹಾಕು, ಒಂದು ಮೀನು ಸಿಕ್ಕುತ್ತೆ, ಆ ಮೀನಿನ ಬಾಯಲ್ಲಿರುವ ಹಣವನ್ನು ತಗೊಂಡು ನಿನಗೂ ನನಗೂ ಸೇರಿಸಿಕೊಡು ಎಂಬುದಾಗಿ. ಆತನ ಕೈಯಲ್ಲಿ ಹಣ ಇರಲಿಲ್ಲ ಬೇರೆ, ಏನು ಸಿಕ್ಕಿದ್ರು ಯೂದಾಸ್ಕರನ್ನ ಯಾರಾದರೂ ಕೊಟ್ಟರೆ ಅದನ್ನ ತಕ್ಷಣ ಯೂದಾಸ್ಕರ ಆತನ ಕೈಯಲ್ಲಿ ಕೊಡ್ತಾ ಇದ್ರು, ಯಾಕಂದ್ರೆ ಅವನೇ ಗಜಾಂಚಿ. ಅದನ್ನು ಕರ್ತನು ಬದುಕಿದನು. ಇದು ನಮ್ಮ ಕರ್ತನ ಜೀವಿತ ಶೈಲಿ. ಒಂದು ವೇಳೆ ನೀವು ಇಂತಹ ಪ್ರಸಂಗಗಳು ಕೇಳದೆ ಇರಬಹುದು, ಹೆಚ್ಚಾಗಿ ಕೇಳಿರಲಿಲ್ಲ. ನಾನು ಹೇಳ್ತಾ ಇರೋದೆಲ್ಲ ವಾಕ್ಯದಿಂದಲೇ, ದೇವರ ವಾಕ್ಯದಲ್ಲಿ ಇರುವುದನ್ನೇ ನಾನು ಹೇಳ್ತಾ ಇರೋದು. ಆತನು ಕೊರತೆ ಉಳ್ಳವನಾಗಿ, ಅಶ್ವೆ ಉಳ್ಳವನಾಗಿ, ಬಾಯಾರಿಕೆ ಉಳ್ಳವನಾಗಿ, ಪರಿಮಿತವಾದ ಅನುಕೂಲಗಳಲ್ಲಿ, ಪರಿಮಿತವಾದ ವಾತಾವರಣದಲ್ಲಿ ಆತನು ಜೀವಿಸಿದನು ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಕುಯಿಸ್ಕಿ ಯಾರಾತನು? ಸೃಷ್ಟಿಕರ್ತನು, ಎಲ್ಲದ ಕೋಟೆಯೇನು, ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಯಾತು ಗೊತ್ತಾ, ಈ ಲೋಕದಲ್ಲಿರುವ ಒಬ್ಬ ಕಡು ಬಡವನು ಕೂಡ ಹೇಳಬಾರದು, ಈ ದೇವರನ್ನ ನಾನು ಹಿಂಬಾಲಿಸಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಆತನು ಬಹಳ ಉನ್ನತನು, ದೊಡ್ಡವನು. ಒಬ್ಬ ಬಡವನು ಕೂಡ ಹೇಳಕ್ಕಾಗಬಾರದು. ಯಾವೊಬ್ಬ ಬಡವನು ಕರ್ತನ ಹತ್ರ ಬರುವುದಕ್ಕೆ ಆತನ ಜೀವನ ಶೈಲಿಯಾಗಲಿ, ಆತನ ಮಾತುಗಳಾಗಲಿ ಅಡ್ಡಿಯಾಗಬಾರದು ಎಂಬುದಕ್ಕಾಗಿ ಬಡವರಲ್ಲಿ ಬಡವನಾಗಿ ಆತನು ಹುಟ್ಟಿದನು, ಜೀವಿಸಿ ತೋರಿಸಿದನು. ನಾನಲ್ಲೆಷ್ಟೋ ಹಿಂದೆ ಇದ್ದೇನೆ, ನಾನು ಅದನ್ನ ಕನ್ಫೆಸ್ ಮಾಡ್ತಾ ಇದ್ದೇನೆ, ಒಪ್ಪಿಕೊಳ್ತಾ ಇದ್ದೇನೆ. ಐ ಆಮ್ ಫಾರ್ ಫಾರ್ ಅವೇ, ಬಟ್ ಬೈ ಡಿಸೈರ್, ನನ್ನ ಆಸೆ ಆತನನ್ನ ಹಿಂಬಾಲಿಸಬೇಕೆಂಬುದಾಗಿ. ಈ ಶೈಲಿಯಲ್ಲಿ ಅಪ್ಪಸ್ತೋಲರ ಜೀವಿತ ಅವರು ಕರ್ತನ ಜೊತೆ ಇದ್ದಾಗ ಅವ್ರಿಗೆ ಅಶುವೆ ಅಂತ ಗೊತ್ತು, ಬಾಯಾರಿಕೆ ಅಂತ ಗೊತ್ತು, ತಿರಸ್ಕಾರ ಏನಂತ ಗೊತ್ತು, ಹೀಯಾಳಿಸುವುದೇನಂತ ಗೊತ್ತು, ರಸ್ಟ್ ಇಲ್ಲದೆ ದುಡಿಯುವುದೇನಂತ ಗೊತ್ತು, ಎಲ್ಲ ಗೊತ್ತಿತ್ತು. ಅಪ್ಪಸ್ತೋಲರ ಕೃತಿಗಳು 4:13 ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ನಾನು ಅದೇ ಅಪ್ಪಸ್ತೋಲರು ಕರ್ತನಾದ ಯೇಸು ಕ್ರಿಸ್ತನ ಜೊತೆ ಜೀವಿಸುವಾಗ ಅಥವಾ ಸೇವೆ ಮಾಡುವಾಗ ಕರ್ತನ ಹೇಳಿದ್ದಾನೆ. ಮತ್ತಾಯನ ಸುವಾರ್ತೆ 10:9 ನೋಡ್ರಿ, ಮತ್ತಾಯನ ಸುವಾರ್ತೆ 10:9, ಮತ್ತಾಯನ ಸುವಾರ್ತೆ Matthew 10:9-10. ನಿಮ್ಮ ಒಂದು ಹಣ ದುಡ್ಡುಗಳನ್ನು ದಾರಿಗೆ, ಹಸಿಬೆಯನ್ನು, 2 ಅಂಗಿ, ಕೆರ, ಕೋಲು ಮುಂತಾದವುಗಳನ್ನು ಚೌರಿಸಿಕೊಳ್ಳಬೇಡ್ರಿ, ಆಳು ಅಂಬಲಿಗೆ ಯೋಗ್ಯನಷ್ಟೇ. ಇಲ್ಲಿ ಕರ್ತನು ಅವರನ್ನ ಸೇವೆಗೆ ಕಳಿಸುವಾಗ ಯಜಮಾನನು ಅಥವಾ ನಮ್ಮ ಗುರು, ನಮ್ಮ ಯಜಮಾನನು ಹೇಳಿ ಕಳಿಸುವಂತ ಮಾತಿದು. ಆ ಹಿನ್ನೆಲೆ ಗೊತ್ತು ನಿಮ್ಗೆ, ಗೊತ್ತಿದೆ. ನಿಮ್ಮ ಹಮ್ಮಣಿಗಳಲ್ಲಿ ಅಂದ್ರೆ
ಹಣ ಹಾಕುವ ಬೆಲ್ಟ್ ಮಣಿ ಬೆಲ್ಟ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಹೆಮ್ಮಣಿಗಳಲ್ಲಿ ಪರ್ಸ್ ಹೊನ್ನು ಹಣ ದುಡ್ಡುಗಳು. ಹೊನ್ನು ಹಣ ಅಂದ್ರೆ ಹೊನ್ನು ಬೆಳ್ಳಿ ಆಮೇಲೆ ತಾಮ್ರ ಇದೆಲ್ಲ ನಾಣ್ಯದ ಲೋಹಗಳಾಗಿತ್ತು. ಇದು ಯಾವುದು ನಿಮ್ಮ ಹೆಮ್ಮಣಿಗಳಲ್ಲಿ ಹೊನ್ನು ಹಣ ದುಡ್ಡುಗಳನ್ನು ದಾರಿ ಅಸಭೆಯನ್ನು ಎರಡು ಅಂಗಿ ಕೆರ ಕೋಲು ಮೊದಲಾದವುಗಳನ್ನು ಸವರಿಸಿಕೊಳ್ಳಬೇಡ್ರಿ. ಆಳು ಅಂಬಲಿಗೆ ಯೋಗ್ಯನಷ್ಟೇ. ಆಳು ಅಂಬಲಿಯನ್ನ ಅಂದ್ರೆ ಆಹಾರಕ್ಕೆ ಯೋಗ್ಯನಾಗಿದ್ದಾನೆ, ಅದು ಸಾಕು ನಿಮಗೆ, ಅದು ಸಾಕು ನಿಮಗೆ. ಅವರು ಅದನ್ನ ಇದು ಹೇಗೆ ಸಾಧ್ಯ ಎಂಬುದಾಗಿ ಹೋಗದೇ ಇರಲಿಲ್ಲ. ಅವರು ಅದನ್ನ ಕೇಳಿ ಹೊರದ್ರು ಹೋದ್ರು. ಈಗ 24-27 ತನಕ ಓದಿ, 24-26 ಅದೇ ಅಧ್ಯಾಯ, 24-26. ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ದಣಿಗಿಂತ ಆಳು ದೊಡ್ಡವನಲ್ಲ. ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು, ದಣಿಯಂತೆ ಆಗುವುದು ಆಳಿಗೆ ಸಾಕು. ಅವರು ಮನೆ ಯಜಮಾನನಿಗೆ ದರ್ಜೆ ಬೋಲನೆಂದು ಹೆಸರಿಟ್ಟ ಮೇಲೆ ಆತನ ಮನೆಯವರನ್ನು ಏನೆಂದರು. ಆದರೂ ಅವರಿಗೆ ಹೆದರಬೇಡಿರಿ, ಮರೆಯಾಗಿರುವ ಯಾವುದು ವ್ಯಕ್ತವಾಗದೆ ಇರುವುದಿಲ್ಲ, ಹೊರಪಡದೆ ರಹಸ್ಯವೂ ಇಲ್ಲ. ಸಾಕು ಬರ ಸಾಕು. ಈಗ ಇಲ್ಲಿ ನಾವು ಮೊದಲು ಓದಿದ ವಾಕ್ಯವನ್ನು ನೆನಪಿಟ್ಟುಕೊಳ್ಳಿ, ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ದಣಿಗಿಂತ ಆಳು ದೊಡ್ಡವನಲ್ಲ. ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು, ದಣಿಯಂತೆ ಆಗುವುದು ಆಳಿಗೆ ಸಾಕು. ಕರ್ತನು ಹೇಳಿದಂತ ಮಾತು ಇದು. ಕರ್ತನು ಹೇಳಿದಂತ ಮಾತು ಅಪ್ಪಸಲರ ಇದು 2 ಕೊರಿಂಥಿಯವರಿಗೆ 11:27, 2 ಕೊರಿಂಥಿಯನ್ 11:27. ಇಲ್ಲಿ ಅಪೊಸ್ತಲನಾದ ಪೌಲನು ತನ್ನ ಸೇವೆಯ ಅವಧಿಯಲ್ಲಿ ಆತನ ಹಾದು ಬಂದ ದಾರಿಯ ಕುರಿತಾಗಿ ಹೇಳುತ್ತಿದ್ದಾರೆ. 2 ಕೊರಿಂಥಿಯವರಿಗೆ 11:27. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪೌಲನು ಹೇಳ್ತಿದ್ದಾನೆ, ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆ ಕೆಟ್ಟು ಹಸಿವೆ ಬಾಯಾರಿಕೆ ಅದು ದೊರಕದೇ ಇದ್ದ ಸಂದರ್ಭ. ಅದು ಹಸಿವೆ ಬಾಯಾರಿಕೆ ದೊರಕದೇ ಇದ್ದ ಸಂದರ್ಭ. ಅನೇಕ ಸಾರಿ ಉಪವಾಸ, ಅದು ಬೇಕಂತ ಉಪವಾಸ ಮಾಡಿದ್ರು. ಹಸಿವೆ ಬಾಯಾರಿಕೆ ಎಂಬುದು ಆಹಾರವಾಗ್ಲಿ ಕುಡಿಯಲಿಕ್ಕಾಗ್ಲಿ ದೊರಕದೇ ಇದ್ದ ಸಂದರ್ಭಗಳು. ಅನೇಕ ಸಾರಿ ಉಪವಾಸ, ಅದು ಬೇಕಂತ ಉಪವಾಸ ಇದ್ದು ಆತನನ್ನ ಸೇವಿಸಿತು. ಅವರು ಕರ್ತನನ್ನು ಹಿಂಬಾಲಿಸ್ತಾ ಇದ್ದಾರೆ, ಕರ್ತನನ್ನು ಹಿಂಬಾಲಿಸ್ತಾ ಇದ್ದಾರೆ. ಪ್ರಿಯರೇ, ಮತ್ತಾಯನ ಸುವಾರ್ತೆ 6:25-34 ತನಕ ನಾವು ಓದೋದಾದ್ರೆ, ನಾನು ಅದನ್ನ ಹಾಗೆ ಹೇಳ್ತಾ ಹೋಗ್ತೇನೆ, ನಮ್ಗೆಲ್ಲರಿಗೂ ಚಿರಪರಿಚಿತವಾದ ಭೇದ ಭಾಗ. ಆ 6:25-34 ಓದುವಾಗ 5 ಸಾರಿ ಚಿಂತೆ ಮಾಡಬೇಡ ಎಂಬುದಾಗಿ ಕರ್ತನು ಹೇಳುವವನಾಗಿದ್ದಾನೆ. ಚಿಂತೆ ಮಾಡಬೇಡ, ಯಾವುದ್ರ ಬಗ್ಗೆ ಚಿಂತೆ ಮಾಡಬೇಡ, ಏನು ತಿನ್ನುತ್ತೇವೆ, ಏನು ಕುಡಿಯುತ್ತೇವೆ, ಏನು ತೊಟ್ಟುಕೊಳ್ತೇವೆ ಎಂಬುದರ ಬಗ್ಗೆ ಚಿಂತೆ ಮಾಡಬೇಡ. ಇದೆಲ್ಲ ನಿಮಗೆ ಬೇಕು ಅಂತ ಪರಲೋಕದಲ್ಲಿರುವ ದೇವರು ಹೇಳ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಇದೆಲ್ಲ ನಿಮಗೆ ಬೇಕು, ಇದೆಲ್ಲ ನಿಮಗೆ ಬೇಕು ಅಂತ ದೇವರಿಗೆ ತಂದೆ, ನಮ್ಮ ಪ್ರೀತಿಯ ತಂದೆಗೆ ಗೊತ್ತು. ನೀವು ಚಿಂತೆ ಮಾಡಬಾರದು. ನಿಮಗೆ ಈ ಲೋಕದಲ್ಲಿ ಬೇಕಾಗಿರೋದು ಅನ್ನ, ವಸ್ತ್ರ, ತಲೆ ಇಡ್ಲಿಕ್ಕೆ ಒಂದು ಸ್ಥಳ. ಇದು ತಿಮೋತಿ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಅನ್ನ ವಸ್ತ್ರಗಳಿದ್ದರೆ ಸಾಕು ಎಂಬುದಾಗಿ 6-10 ತನಕ ನಾವು ಓದಿದ್ರೆ ಗೊತ್ತಾಗ್ತದೆ. 1 ತಿಮೋತಿ 6:6-10 ಈಗ ಓದೋದಕ್ಕೆ ಸಮಯ ಇಲ್ಲ, ನೀವು ಆಮೇಲೆ ಓದಿ ನೋಡಿ. ಮತ್ತಾಯ 6:24 ಆತನು ಹೇಳ್ತಿದ್ದಾನೆ. ಮತ್ತಾಯ 6:24 ಏನ್ ಹೇಳ್ತಿದ್ದಾನೆ, ಎರಡು ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲದೆ ಮತ್ತೊಬ್ಬನನ್ನು ಹೊಂದಿಕೊಂಡು
ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು, ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರರಿ. ಅದಕ್ಕೆ ಪೌಲನು ಅಣದಾಸೆ ಎಂಬ ವಿಗ್ರಹಾರಾಧನೆ, ಅಣದಾಸೆ ಎಂಬ ವಿಗ್ರಹಾರಾಧನೆ, ಅಣದಾಸೆ ಎಂಬ ವಿಗ್ರಹಾರಾಧನೆ ಎಂಬುದಾಗಿ ಹೇಳುವುದು. ಇವತ್ತು ನಾವು ಯಾರನ್ನ ಸೇವಿಸ್ತಾ ಇದ್ದೇವೆ? ಇವತ್ತು ನಮ್ಮ ದೇವರು ಯಾರು? ಇವತ್ತು ನಾವು ಇರುವುದರಲ್ಲಿ ತೃಪ್ತರಾಗಿದ್ದೇವ ಅಥವಾ ಗುಣಗುಟ್ಟವರಾಗಿದ್ದೇವ? ಕರ್ತನನ್ನು ನಾವು ನೋಡಬೇಕಾಗಿದೆ, ಕರ್ತನನ್ನು ನಾವು ನೋಡಬೇಕಾಗಿದೆ. ಇದರಲ್ಲಿ 5 ಸಾರಿ ಅದನ್ನ ಹೇಳ್ದಿದ್ದಾನೆ, ಚಿಂತೆ ಮಾಡಬೇಡ್ರಿ ಅಂತ. ಯಾವ್ದರ ಬಗ್ಗೆ ಚಿಂತೆ ಮಾಡೋದು ಬಾರ? ಕೊರೋನಾ ಬಗ್ಗೆಯೂ ಚಿಂತೆ ಮಾಡೋದು ಬೇಡ, ಕೊರೋನಾ ಬಗ್ಗೆಯೂ ಚಿಂತೆ ಮಾಡೋದು ಬೇಡ. ನಾವು ಯಾವ್ದ ಬಗ್ಗೆ ಚಿಂತೆ ಮಾಡಬಾರದು. ಚಿಂತೆ ಹೆಚ್ಚಿದೆ ಎಂಬುದಾಗಿ ಹೇಳ್ತಾರೆ. ಚಿಂತೆಯ ಚಿತೆ, ಚಿಂತೆ ಬಂದರೆ ಅದು ಚಿತಕ್ಕೆ ಸಮಾನ. ಚಿಂತೆಯಿಂದ ಅನೇಕ ಕಾಯಿಲೆಗಳು ಬರ್ತದೆ. ಯಾಕೆ ಚಿಂತೆ? ಊಟಕ್ಕಿಲ್ದೇನಾ, ಬಟ್ಟೆ ಇಲ್ದೇನಾ, ಇಲ್ದಿರುವುದರಿಂದಲ, ಊಟ ಇಲ್ದಿರುವುದರಿಂದಲ, ಯಾವುದ್ರ ಬಗ್ಗೆ ನಮ್ಗೆ ಚಿಂತೆ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಇದೆಯಾ ಚಿಂತೆ? ಇಲ್ಲ. ನಾವುಗಳು ಆ ಕರ್ತನನ್ನ ನೋಡಬೇಕು. ಅವುಗಳನ್ನ ಪರಿಪಾಲಿಸುವಂತ ಪೋಷಿಸುವಂತ ಕರ್ತನು ನಮ್ಮನ್ನು ಸಹ ಪೋಷಿಸ್ತಾನೆಂಬುದಾಗಿ ನಾವು ನೋಡ್ತೇವೆ. ನಾವು ಅವುಗಳಿಗಿಂತ ಶ್ರೇಷ್ಠತೆ ಉಳ್ಳವರು ಎಂಬುದಾಗಿ ಕರ್ತನು ಹೇಳಿದನು ಎಂಬುದಾಗಿ ಆತನು ಹೇಳ್ತಾನೆ. ನಮ್ಮ ಕರ್ತನು ಮೆಗಾ ಕರ್ತನಲ್ಲ, ಅಂದ್ರೆ ದೊಡ್ಡ, ಅಂದ್ರೆ ನಮ್ಮ ಕರ್ತನು ದೊಡ್ಡವನು, ಆತನ ಕಾರ್ಯಗಳೆಲ್ಲವೂ ಬಹಳ ಸಿಂಬಳು, ಬಹಳ ಸಿಂಬಳು, ಬಹಳ ಸರಳತೆ ಇಳಿದದು, ಜಟಿಲವಾದದ್ದಲ್ಲ, ಜಟಿಲವಾದದ್ದಲ್ಲ ಕರ್ತನ ಒಂದು ಶೈಲಿ. ಇದನ್ನು ನಾವು ಕಲಿತರೆ, ಇದನ್ನು ನಾವು ಅನುವರ್ತಿಸಿದರೆ ಅಥವಾ ನಾವು ಅನುಸರಿಸಿದರೆ ಇದಕ್ಕಿಂತ ಸುಂದರವಾದ ಜೀವಿತ ಮತ್ತೊಂದು ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಸರಳವಾದ ಕ್ರಿಸ್ತೀಯ ಜೀವಿತಕ್ಕೆ ನಾವು ಮಾದರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ, ಅಪ್ಪಸ್ತನರಾಗಿದ್ದಾನೆ. ಸಾಧಾರಣವಾಗಿ ಈ ರೈಲ್ವೆ ಇಲಾಖೆಯವರು ಅವರು ಮುಂಚೆಲ್ಲ ಬರೀತಾ ಇದ್ರು, ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಎಂಬುದಾಗಿ. ಆದರೆ ಕಡಿಮೆ ಕಡಿಮೆ ಲಗೇಜ್ ಇದ್ದಷ್ಟು ಪ್ರಯಾಣ ಬಹಳ ಸರಳವಾಗಿರುತ್ತೆ ಎಂಬುದಾಗಿ ಫಿಲಿಪ್ಪಿಯ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ, 4:12 ಇದು ನಮ್ಮ ಒಂದು ತತ್ವವಾಗಿರ್ಬೇಕು. ಫಿಲಿಪ್ಪಿಯ 4:12 ಫಿಲಿಪ್ಪಿಯನ್ಸ್ 4:12 ಬಡವನಾಗಿರಲು ಸಮೃದ್ಧಿ ಉಳ್ಳವನಾಗಿರಲು ಬಡನು, ನಾನು ತೃಪ್ತನಾಗಿದ್ದರು ಹಸಿದವನಾಗಿದ್ದರು ಸಮೃದ್ಧಿ ಉಳ್ಳವನಾದರು ಕೊರತೆ ಉಳ್ಳವನಾದರು ಯಾವ ತರದ ಸ್ಥಿತಿಯಲ್ಲಿರುವವನಾಗಿದ್ದರು ಅದನ್ನು ಗುಟ್ಟು ನನಗೆ ತಿಳಿದಿದೆ. ಈ ಗುಟ್ಟು ಏನು ಅಂತ ನಾವು ಕಂಡುಕೊಳ್ಳಬೇಕು. ಅವನು ಕಲಿತಿದ್ದ, ಅದು ಅವನು ಕಲಿತಿದ್ದು ಏನ್ ಹೇಳ್ತಿದ್ದಾನೆ, ಬಡವನಾಗಿರಲು ಬಲ್ಲೆನು ಅಂದ್ರೆ ಅರ್ಥ ಅಷ್ಟೇ. ಅಂಬ್ಲಿ ಸಿಕ್ಕಿದ್ರು ಓಕೆ, ಬಿರಿಯಾನಿ ಸಿಕ್ಕಿದ್ರು ಓಕೆ, ಮುದ್ದೆ ಸಿಕ್ಕಿದ್ರು ಓಕೆ, ಗಂಜಿ ಸಿಕ್ಕಿದ್ರು ನನಗೆ ಪರವಾಗಿಲ್ಲ, ಎಂಥ ಸಂದರ್ಭವಾದರೂ ಪರವಾಗಿಲ್ಲ. ಬಡವನಾಗಿರ್ಲೂ ಬಲ್ಲೆನು, ಸಮೃದ್ಧಿ ಉಳ್ಳವನಾಗಿರ್ಲೂ ಬಲ್ಲೆನು, ನಾನು ತೃಪ್ತನಾಗಿದ್ದರು ಹಸಿದವನಾಗಿದ್ದರು ಸಮೃದ್ಧಿ ಉಳ್ಳವನಾದರು ಕೊರತೆ ಉಳ್ಳವನಾದರು ಯಾವ ತರದ ಸ್ಥಿತಿಲಿರುವವನಾದರೂ ಅವರ ಗುಟ್ಟು ನನಗೆ ತಿಳಿದಿದೆ. ಇದೇ 3:10 ಆತನು ಹೇಳ್ತಾನೆ, ನಾನು ಎಲ್ಲ ಹಿಡಿದುಕೊಂಡೆ ಅಂತ ನಾನು ಹೇಳಲ್ಲ, ಎಲ್ಲ ಸಾಧಿಸಿದ್ದೆ ಎಂಬುದಾಗಿ ನಾನು ಹೇಳಲ್ಲ, ನಾನು ಹಳೆಯವುಗಳನ್ನೆಲ್ಲ ಮರೆತು ಅದನ್ನು ಓದ್ಬಿಡೋಣ. 3:12 ಹೀಗೆ ಆತನನ್ನು ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ಆತನ ಬಾಧೆಗಳಲ್ಲಿ ಪಾಲುಗಾರನಾಗುವುದನ್ನು ತಿಳಿದುಕೊಂಡು ಆತನ ಮರಣಕ್ಕೆ ಸ್ವರೂಪನಾಗುವೆನು. 12 ಹೇಗಾದರೂ ಸತ್ತವರಿಗೆ ಆಗುವ ಪುನರುತ್ಥಾನವು ನನಗೆ ಆದೀತು, ಇಷ್ಟರೊಳಗೆ ನಾನು ಪಡಕೊಂಡ ಸಿದ್ಧಿಗೆ ಬರುವೆನೆಂದು ಹೇಳುವುದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಹಿಂದಟ್ಟುತ್ತಾ ಇದ್ದೇನೆ. ಮುಂದೆ ಹೋಗ್ತೇನೆ, ಓಡ್ತಾ ಇದ್ದೇನೆ, ನಾನು ಹಿಡಿದುಕೊಂಡೆ, ಸಾಧಿಸಿದ್ದೆ ಎಂಬುದಾಗಿ ಹೇಳ್ತಾ ಇಲ್ಲ. ಆದ್ರೆ ಈ ವಾಕ್ಯ ಮಾತ್ರ ಓದಿದ್ದರ ಸಾಲದು. 2:4-7 ನಾವು ನೋಡ್ತೇವೆ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ, ಇಲ್ಲಿ ಓಡುತ್ತಾ ಇದ್ದೇನೆ ಎಂಬುದಾಗಿ ಹೇಳಿದವನು ಸೆರೆಮನೆಯಲ್ಲಿ ಮರಣವನ್ನು ಎದುರು ನೋಡುತ್ತಾ ಕಾದಿರುವಾಗ ಹೇಳುವಂತ ಮಾತು, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಅವನು ಆ ಸಂದರ್ಭದಲ್ಲಿ ಅವನಿಗಿದ್ದ ಆಸ್ತಿ ಏನು ಎಂಬುದು ನೀವೆಲ್ಲ ಅನೇಕ ಸಂದೇಶಗಳ ಮೂಲಕ ಕೇಳಿರ್ಬೋದು. ಪ್ರಿಯರೇ,
ಏನವನ ಆಸ್ತಿ? ಕೆಲವು ಪುಸ್ತಕಗಳು, ಪಾರ್ಚ್ಮೆಂಟ್ಸ್, ದೇವರ ವಾಕ್ಯ. ಹೊತ್ತುಕೊಳ್ಳೋದಕ್ಕೊಂದು ಬಟ್ಟೆ ಇಲ್ಲದ ಪರಿಸ್ಥಿತಿ. ಪ್ರಿಯರೇ, ನಾವೆಲ್ಲರೂ ಹಾಗೆ ಇರಬೇಕು ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಒಂದೊಂದು ರಾಜ್ಯದಲ್ಲೂ ಒಂದೊಂದು ರೀತಿಯಲ್ಲಿ ಇರುತ್ತೆ. ಈಗ ಯುರೋಪಿಯನ್ ರಾಜ್ಯಗಳಲ್ಲಿ ಇರುವ ಬಡತನ ಅಂದ್ರೆ ಇಲ್ಲಿಯ ಜನರಿಗೆ ಅದು ಐಶ್ವರ್ಯದ ಒಂದು ಜೀವಿತವಾಗಿರುತ್ತೆ. ಆದರೆ ನಾವು ಹೇಳುವುದು, ಏನೇ ಸಂದರ್ಭದಲ್ಲಿದ್ದರೂ ಇರುವುದರಲ್ಲಿ ತೃಪ್ತರಾಗಿದ್ದು ಕ್ರಿಸ್ತನನ್ನ ಹಿಂಬಾಲಿಸಬೇಕು. ಕ್ರಿಸ್ತನನ್ನ ನಾವು ಹಿಂಬಾಲಿಸಬೇಕು. ನಾನು ಪ್ರಾರಂಭದಲ್ಲಿ ಓದಿದ ಎರಡು ವಾಕ್ಯಗಳನ್ನ ನೆನಪಿಟ್ಟುಕೊಳ್ಳೋದು, ಒಂದು ಪೇತ್ರ 2:21 ಮತ್ತು 1 ಯೋಹಾನ 2:6. ಇದಕ್ಕಾಗಿಯೇ ಕರೆಯಲ್ಪಟ್ಟಿದ್ದಾನೆ ನಮ್ಮನ್ನು. ದೇವರನ್ನು ನಾವು ಕರ್ತನನ್ನು ಹಿಂಬಾಲಿಸುವುದಾದರೆ ಪ್ರಿಯರೇ, ಈ ಲೋಕಕ್ಕೆ ನಾವು ಮಾದರಿಯಾಗಿರ್ಬೇಕು. ಈ ಲೋಕದಲ್ಲಿ ನಾವು ಪ್ರವಾಸಿಗಳು. ಈ ಲೋಕಕ್ಕೆ ನಾವು ಏನು ತಗೊಂಬಂದಿಲ್ಲ, ಇಲ್ಲಿಂದ ಏನು ತಗೊಂಡೋಗಕ್ಕಾಗಲ್ಲ. ಇದೆಲ್ಲ ಕೇಳಿ 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 ಅದರ ಅರ್ಥವನ್ನು ಕಳ್ಕೊಂಡಿರುವ ಒಂದು ಸ್ಥಿತಿಯಲ್ಲಿ, ಒಂದು ಕಾಲದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಯಾಕೆ ನಮಗೆ ಭಯ ಬರ್ತದೆ? ಯಾಕೆ ನಮಗೆ ಈ ಲೋಕವನ್ನು ಬಿಟ್ಟು ಹೋಗಲಿಕ್ಕೆ ಭಯ? ನಾನು ಹೇಳುವುದು ಅಷ್ಟೇ, ದುಃಖ ಬರಬಹುದು ಪ್ರಿಯರೇ, ಆದ್ರೆ ಭಯ ಬರಬಾರದು. ಯಾಕೆಂದ್ರೆ ಲಗೇಜ್ ತುಂಬಾ ಇದ್ರೆ ಭಯ ಜಾಸ್ತಿ ಆಗತ್ತೆ. ಲಗೇಜ್ ತುಂಬಾ ಇದ್ರೆ ಕರ್ತರು ಬಂದ್ರೆ ಮೇಲೆ ಹೋಗೋದು ಕಷ್ಟವಾಗುತ್ತೆ, ಎಳ್ಕೊಳ್ಳುತ್ತೆ ಕೆಳಗಡೆ. ಲಗೇಜ್ ಜಾಸ್ತಿ ಬೇಡ, ಕರ್ತನನ್ನು ನಾವು ಹಿಂಬಾಲಿಸೋಣ. ನಾನು ಹಿಂಬಾಲಿಸೋಣ, ನನಗಾಗಿ ಪ್ರಾರ್ಥನೆ ಮಾಡ್ರಿ. ನಾನು ಅದಕ್ಕೆ ಹೇಳ್ತಾ ಇರೋದು, ದೇವರು ನನ್ನನ್ನು ಆಶೀರ್ವದಿಸುತ್ತಾ ಬಂದಿದ್ದಾನೆ ಎಂಬುದಾಗಿ. ಅದು ಏನು ಅಂತ ನಮ್ಮ ಸಭೆಯವ್ರಿಗೆ ಗೊತ್ತು. ದೇವರು ನನ್ನನ್ನು ಆಶೀರ್ವದಿಸುತ್ತಾ ಬಂದಿದ್ದಾನೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇನ್ನೂ ಆಶೀರ್ವದಿಸಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ದೇವರು ನಮ್ಮೊಟ್ಟಿಗೆ ಮಾತನಾಡಲಿ.